ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಯಾರು ಈ ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು ಹಾಗೂ ಸುಂಕದವರು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಅಂಶದ ಹೆಸರು ಯಾರು ಈ ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು ಮತ್ತು ಸುಂಕದವರು. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಈ ಮುಂಚೆ ಕೇಳಿರುವಂಥವರು ಈ ಮೆಸೇಜನ್ನು ನಾವು ಕೇಳಿದ್ವಿ ಬ್ರದರ್ ಬುಧವಾರ ಅಂತ ಅಂದ್ಕೊಳ್ಳದೆ ದಯವಿಟ್ಟು ಪೂರ್ತಿ ಗಮನದಿಂದ, ಪೂರ್ತಿ ಶ್ರದ್ಧೆಯಿಂದ ಇವತ್ತೇನಾದರೂ ಹೊಸದಾಗಿ ಸಿಕ್ಕಬಹುದಾ ನಮಗೆ ಸಂದೇಶದಲ್ಲಿ ಅನ್ನುವಂಥ ಉದ್ದೇಶದಿಂದ, ದೇವರು ನಮಗೇನಾದರೂ ಹೇಳಬೇಕಾ ಈ ಸಂದೇಶದ ಮೂಲಕ ಅನ್ನುವಂಥ ಆಸಕ್ತಿಯಿಂದ ನಾವೆಲ್ಲರೂ ಕೇಳಬೇಕು ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ. ಓಕೆ, ಇಷ್ಟಕ್ಕೂ ಈ ಅಂಶವನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ? ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು, ಸುಂಕದವರು, ಈ ಪದಗಳನ್ನು ನಾವು ಸತ್ಯವೇದದಲ್ಲಿ ನೋಡಿದ್ದೀವ. ಓಕೆ, ಹೊಸ ಒಡಂಬಡಿಕೆ ಓದಬೇಕಾದ್ರೆ ಸುವಾರ್ತೆಗಳಲ್ಲಿ ಬಹಳಷ್ಟು ಸಾರಿ ಕಾಣಿಸುತ್ತಲ್ವಾ? ಹೌದಲ್ವಾ? ಓಕೆ, ಹಾಗಾದರೆ ಯಾವತ್ತು ನಿಂತು ಆಲೋಚನೆ ಮಾಡಿದ್ದೀವ ನಾವು ಯಾವತ್ತಾದರೂ? ಇಲ್ಲಿ ಶಾಸ್ತ್ರಿಗಳು ಅಂತ ಬರೆಸಿದ್ದಾರೆ, ಪರಿಸಾಯರು ಅಂತ ಬರೆಸಿದ್ದಾರೆ. ಓಕೆ, ಇವರಿಬ್ಬರಿಗೂ ಇರುವಂಥ ವ್ಯತ್ಯಾಸ ಏನು? ಯೇಸುಕ್ರಿಸ್ತರು ತುಂಬ ಸರಿ ಬೈದಿದ್ದಾರೆ ಈ ಜನಾಂಗವನ್ನು, ಶಾಸ್ತ್ರಿಗಳು, ಪರಿಸಾಯರು ಇವ್ರನ್ನ ಬೈದಿದ್ದಾರೆ ಪಬ್ಲಿಕ್ಕಲ್ಲಿ. ಓಕೆ, ಆ ಶಾಸ್ತ್ರಿಗಳು, ಪರಿಸಾಯರು ಎರಡು ಪದವನ್ನು ನೋಡಿದಾಗ ಯಾವತ್ತಾದರೂ ನಿಂತು ಆಲೋಚನೆ ಮಾಡಿದ್ದೀವ ಪ್ರಿಯರೇ? ಏನಿರ್ಬೋದು ವ್ಯತ್ಯಾಸ ಇವರಿಬ್ಬರ ಮಧ್ಯ? ಏನಕ್ಕೋಸ್ಕರ ಇವ್ರನ್ನ ಶಾಸ್ತ್ರಿಗಳು ಅಂದಿದ್ದಾರೆ, ಇನ್ನೊಂದು ಸ್ವಲ್ಪ ಜನರನ್ನು ಪರಿಸಾಯರು ಅಂತ ಹೇಳಿದ್ದಾರೆ? ಆಲೋಚನೆ ಮಾಡಿದ್ದೀವ ಯಾವತ್ತಾದರೂ? ಓದ್ಕೊಂಡು ಹೋಗುವಂತಹದ್ದಷ್ಟೇ ಅಲ್ವಾ, ನಮ್ಗೆ ಅರ್ಥ ಆಗದೇ ಇದ್ದರೂ ಓದ್ಕೊಂಡು ಹೊರಟೋಗ್ತೀವಲ್ವ ಮುಂದೆ? ಅದೇ ಜಾಗದಲ್ಲಿ ಒಂದು ಮನೆ ತಗೊಳ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಓಕೆ, ಏನು ತಗೊಳ್ತಿದ್ದೀವಿ? ಮನೆ ತಗೊಳ್ತಿದ್ದೀವಿ ಅಂತ ಅಂದ್ಕೊಳ್ಳಿ. ಇವಾಗ ಹೋಗಿ ಲೀಗಲ್ ಡಾಕ್ಯುಮೆಂಟ್ಸ್ ಎಲ್ಲ ಒಬ್ಬರ ಹತ್ರ ಕೇಳ್ತೀವಿ, ಈಗಾಗಲೇ ಮನೆ ಯಾರ ಹೆಸರಲ್ಲಿ ಇದೆಯೋ ಅವ್ರ ಹತ್ರ ಇರುತ್ತಲ್ವ ಪತ್ರಗಳೆಲ್ಲ, ಆ ಪತ್ರವನ್ನು ಇಸ್ಕೊಳ್ತೀವಿ. ಇಸ್ಕೊಂಡು ಏನು ಮಾಡ್ತೀವಿ? ಚೆನ್ನಾಗಿ ಓದ್ತೀವ? ಹಾಂ, ಓದ್ತೀವಿ. ಯಾವುದಾದ್ರೂ ಒಂದು ಪದ ಅರ್ಥ ಆಗದೆ ಹೋಯಿತು ಅಂತ ಅಂದ್ಕೊಳ್ಳಿ, ಅಲ್ಲಿ ಆ ಪತ್ರದಲ್ಲಿರುವಂಥ ಯಾವುದಾದ್ರೂ ಒಂದು ಪದ ಅರ್ಥ ಆಗದೆ ಹೋಯಿತು ಅಂತ ಅಂದ್ಕೊಳ್ಳಿ, ಏನು ಮಾಡ್ತೀವಿ? ಪರವಾಗಿಲ್ಲ ಅಂತ ಮುಂದೆ ಹೋಗ್ತೀವ? ಏನು ಮಾಡ್ತೀವಿ? ಬೈಬಲಲ್ಲಿ ಶಾಸ್ತ್ರಿಗಳು, ಪರಿಸಾಯರು ಅರ್ಥ ಆಗಿಲ್ಲ ಅಲ್ವಾ, ಯಾವತ್ತು ಕೇಳಿ ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ವಿ. ಇಲ್ಲಿರೋ ಪದ ಅರ್ಥ ಆಗದೆ ಹೋದರೂ ಪರವಾಗಿಲ್ಲ, ಪತ್ರದಲ್ಲಿರುವಂತಹ ಪದ ನೀಟಾಗಿ ಅರ್ಥ ಆಗಬೇಕು. ಹೌದಾ? ಜಮೀನು ತೊಗೋಬೇಕಾದ್ರೆ, ಮನೆ ತೊಗೋಬೇಕಾದ್ರೆ ಒಂದು ಪದನೂ ಸಹ ಬಿಡದಂಗೆ ಅರ್ಥ ಆಗಬೇಕು. ಇದೇನಾದರೂ ತೊಂದರೆ ಆಗುತ್ತಾ ನಮಗೆ ಮುಂದೆ? ಹೌದಾ? ನಾವು ಓದಿದ್ರೆ ನಾವು ಅದನ್ನು ನಮಗೆ ಅರ್ಥ ಸರಿಯಾಗಿ ಆಗಲ್ವೇನೋ ಅಂತ ಹೇಳಿ ಕಾಸು ಕೊಟ್ಟು ಲಾಯರ್ ಹತ್ರ ಓದಿಸ್ತೀವಿ ಅದನ್ನು. ಹೌದಾ? ಹೌದಾ? ಲೀಗಲ್ ಎಕ್ಸ್ಪರ್ಟ್ಸ್ ಹತ್ರ ಓದಿಸ್ತೀವಿ. ನಿಜಾನ? ಅಂದರೆ ಒಂದು ಪದಕ್ಕೆ ನಾವು ಕೊಡ್ತಿರುವಂತಹ ಗೌರವ, ಒಂದು ಪದಕ್ಕೆ ನಾವು ಕೊಡ್ತಿರುವಂತಹ ಪ್ರಾಧಾನ್ಯತೆಯನ್ನು ಒಂದ್ಸರಿ ನೋಡಿ. ಸತ್ಯವೇದ ಓದಬೇಕಾದ್ರೆ, ಶಾಸ್ತ್ರಿಗಳು ಅಂದರೆ ಅರ್ಥ ಆಗಿಲ್ಲ, ತೊಂದರೆ ಇಲ್ಲ. ಪರಿಸಾಯರು ಅಂದರೆ ಅರ್ಥ ಆಗಿಲ್ಲ, ತೊಂದರೆ ಇಲ್ಲ. ಸದ್ದುಕಾಯರು ಅಂದರೆ ಗೊತ್ತಿಲ್ಲ, ತೊಂದರೆ ಇಲ್ಲ. ಮುಂದೆ ಹೋಗ್ತಾ ಇರೋದಲ್ವ ಓದ್ಕೊಂಡು? ಆ ತೊಂದರೆಗಳು ಈ ಮುಂದೆ ಬರಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ. ಶಾಸ್ತ್ರಿಗಳು ಯಾರು ಹೊಸ ಒಡಂಬಡಿಕೆಯಲ್ಲಿ ತುಂಬ ಸರಿ ಕಾಣಿಸ್ತಾರೆ, ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು, ಸುಂಕದವರು. ಹೌದಲ್ವಾ? ಓಕೆ, ಶುರು ಮಾಡೋಣ. ಇಷ್ಟಕ್ಕೂ ಈ ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು ಇವರ ವಿಚಾರಕ್ಕೆಲ್ಲ ಬರುವುದಕ್ಕಿಂತ ಮುಂಚೆ ಇವರ ಬೇರು ಅಂದರೆ ಇವರ ರೂಟ್ ಎಲ್ಲಿದೆ ಹಳೆ ಒಡಂಬಡಿಕೆಯಲ್ಲಿ ಅಂತ ಹೇಳಿ ನೋಡಿದ್ರೆ, ಈ ಜನಾಂಗಗಳು, ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು, ಸುಂಕದವರು, ಈ ನಾಲ್ಕು ಜನಾಂಗಗಳು ಎಲ್ಲಿಂದ ಬಂದಿರುವಂತಹ, ಈ ನಾಲ್ಕು ಗ್ರೂಪ್ಗಳು ಎಲ್ಲಿಂದ ಬಂದಿರುವಂತಹದ್ದು, ಎಲ್ಲಿಂದ ಡಿವೈಡ್ ಆಗಿ ಬಂದಿರುವಂತಹದ್ದು? ಓಕೆ, ಅಬ್ರಹಾಮನು ನಮ್ಮೆಲ್ಲರಿಗೂ ಗೊತ್ತಲ್ವ? ಅಬ್ರಹಾಮನ ಮಗನ ಹೆಸರೇನು? ಇಸಾಕನು. ಇಸಾಕನ ಮಗನ ಹೆಸರು ಯಾಕೋಬನು. ಯಾಕೋಬನ ಮಕ್ಕಳನ್ನು ಗೋತ್ರಗಳಾಗಿ ಮಾಡ್ತಾರಲ್ವ ದೇವರು? ಒಬ್ಬೊಬ್ಬ ಮಗನನ್ನು ಒಂದೊಂದು ಗೋತ್ರಗಳಾಗಿ ಮಾಡ್ತಾರಲ್ವ? ಎಷ್ಟು ಗೋತ್ರಗಳಿರುತ್ತೆ? 12 ಗೋತ್ರಗಳು. ಈ 12 ಗೋತ್ರಗಳ ವಿಭಜನೆ ಆದಾಗ ಏನೇನಾಗುತ್ತೆ ಹೇಳಿ ನನಗೆ? 10 ಗೋತ್ರಗಳು ಒಂದು ಕಡೆ. ಇವರು ಏನಂತ ಕರೆಯಲ್ಪಡ್ತಾರೆ? ಹೌದಾ? ಉತ್ತರ ರಾಜ್ಯ. ಇನ್ನು 2 ರಾಜ್ಯಗಳು ಇನ್ನೊಂದು ಕಡೆ. ಆ 2 ರಾಜ್ಯಗಳಿಗಿರುವಂಥ ಹೆಸರೇನು? ಆ 2 ಗೋತ್ರಗಳನ್ನು ಸೇರಿಸಿದಾಗ ಏನಂತ ಕರಿತೀವಿ? ಯಹೂದ್ಯರು. ಹೌದಾ? ನಮ್ಗೆ ಅರ್ಥ ಆಯ್ತಾ? ಅಬ್ರಹಾಮನು, ಅಬ್ರಹಾಮನಿಂದ ಇಸಾಕನು, ಇಸಾಕನಿಂದ ಯಾಕೋಬನು, ಯಾಕೋಬನಿಗೆ 12 ಗೋತ್ರಗಳು ಅಂದರೆ ಮಕ್ಕಳು 12 ಗೋತ್ರಗಳಾಗಿ ವಿಂಗಡಿಸಲ್ಪಡ್ತಾರೆ. ಈ 12 ಗೋತ್ರಗಳಲ್ಲಿ 10 ಗೋತ್ರಗಳು ಒಂದು ಕಡೆ ಹೋಗುತ್ತೆ, ಇನ್ನು 2 ಗೋತ್ರಗಳು ಇನ್ನೊಂದು ಕಡೆ ಬರುತ್ತೆ. ಈ 2 ಗೋತ್ರಗಳನ್ನು ಸೇರಿಸಿ ಏನಂತ ಕರಿತೀವಿ? ಯಹೂದ್ಯರು. ಆ ಯಹೂದ್ಯರಲ್ಲಿ ಆದಂತಹ ವಿಭಜನೆಗಳೇ ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು,
ಸುಂಕದವರು ಈ ಇಷ್ಟು ಜನನು. ಸುಂಕದವರು ಅನ್ನುವಂತಹದ್ದು ಒಂದು ಪ್ರೊಫೆಷನ್ ಅಷ್ಟೇ. ಆದರೆ ಈ ಶಾಸ್ತ್ರಿಗಳು, ಸದ್ದುಕಾಯರು, ಪರಿಸಾಯರು ಅನ್ನುವಂತಹದ್ದು ನಂಬಿಕೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಆದಂತಹ ಗುಂಪುಗಳು. ಇವರು ನಂಬುವಂತಹದ್ದು ಬೇರೆ, ಇವರ ನಂಬಿಕೆಗಳು ಬೇರೆ ಬೇರೆ. ಈ ಮೂರು ಜನಾಂಗಗಳೇನು ನೋಡಿದ್ರೆ ನೀವು, ಶಾಸ್ತ್ರಿಗಳು, ಪರಿಸಾಯರು, ಸದ್ದುಕಾಯರು, ಇವರ ನಂಬಿಕೆಗಳು ಬೇರೆ. ಎರಡು ಗುಂಪುಗಳು ಒಂದು ಕಡೆ ಇದ್ದರೆ ಇನ್ನೊಂದು ಗುಂಪು, ಸರಿ, ಅಷ್ಟೊಂದು ಡೀಟೇಲಾಗಿ ಹೋಗುವಂತಹ ಅವಶ್ಯಕತೆ ಇಲ್ಲ ಇವಾಗ ಸದ್ಯಕ್ಕೆ. ಓಕೆ, ನಮಗೆ ಅರ್ಥ ಆಯಿತಾ? ಇವರ ಆರಿಜಿನ್ ಅರ್ಥ ಆಯಿತಾ? ಇವರೆಲ್ಲರೂ ಯಾರು? ಈ ಮೂರು ಗುಂಪು, ಈ ನಾಲ್ಕು ಗುಂಪುಗಳನ್ನು ಆಲೋಚನೆ ಮಾಡ್ತಿರುವಂಥವ್ರು ಯಾರು? ಯಹೂದ್ಯರು. ಓಕೆ, ಇದರಲ್ಲಿ ಮೊಟ್ಟ ಮೊದಲನೇದಾಗಿ ಸದ್ದುಕಾಯರ ಬಗ್ಗೆ ಆಲೋಚನೆ ಮಾಡೋಣ. ಫಸ್ಟ್ ಕ್ಯಾಟಗರಿ ಶುರು ಮಾಡ್ತಿದ್ದೀವಿ, ಅಂಶವನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಮೊಟ್ಟ ಮೊದಲನೇ ಕ್ಯಾಟಗರಿ ಯಾವುದನ್ನು ಆಲೋಚನೆ ಮಾಡ್ತಿದ್ದೀವಿ? ಸದ್ದುಕಾಯರ ಬಗ್ಗೆ. ಓಕೆ, ಸದ್ದುಕಾಯರು ಏನನ್ನಿಸ್ಬೋದು? ಇವರು ಒಳ್ಳೆ ಜನಾಂಗ ಅಂತ ಅನ್ನಿಸ್ಬಹುದಾ ನಿಮಗೆ? ಭಕ್ತರು ಅಂತ ಅನ್ನಿಸ್ಬೋದಾ? ಏನು ಅನ್ನಿಸ್ತಿದೆ ಇವ್ರ ಹೆಸರನ್ನು ಕೇಳಿದಾಗ? ಭಕ್ತರು ಬ್ರದರ್, ಎಂಥ ಜನ ಇರ್ಬೋದು ಇವರು? ಮೊಟ್ಟ ಮೊದಲನೇದಾಗಿ ಇವರು ಹಳೆ ಒಡಂಬಡಿಕೆ ಇತ್ತಲ್ವ, ಮೊದಲನೇ ಶತಮಾನದಲ್ಲಿ ಹಳೆ ಒಡಂಬಡಿಕೆ ಇತ್ತಲ್ವ, ಪೂರ್ತಿಯಾಗಿ ಇತ್ತಲ್ವ ಇವ್ರ ಕೈಯಲ್ಲಿ? ಇತ್ತು. ಇರುವಂತಹ ಪೂರ್ತಿ ಹಳೆ ಒಡಂಬಡಿಕೆಯನ್ನು ನಂಬೋದಿಲ್ಲ ಯಾರು? ಸದ್ದುಕಾಯರು. ಯಾವುದನ್ನು ಮಾತ್ರ ನಂಬ್ತಾರೆ? ಪ್ರಾರಂಭದ ಐದು ಪುಸ್ತಕಗಳನ್ನು ಮಾತ್ರ ನಂಬ್ತಾರೆ. ಪ್ರಾರಂಭದ ಐದು ಪುಸ್ತಕಗಳು ಯಾವುದು? ಪಂಚಕಾಂಡಗಳು, ಧರ್ಮಶಾಸ್ತ್ರ ಗ್ರಂಥಗಳು, ಮೋಶೆ ಮುಖಾಂತರ ಕೊಡಲ್ಪಟ್ಟಿರುವಂಥವುಗಳು. ಹೌದಾ? ಅಷ್ಟನ್ನು ಮಾತ್ರ ನಂಬ್ತಾರೆ ಪ್ರಿಯರೇ ಸದ್ದುಕಾಯರು. ಹಾಗಾದರೆ ಉಳಿದ ಪ್ರವಾದನೆ ಗ್ರಂಥಗಳಿಗೆಲ್ಲ ಒತ್ತು ಕೊಟ್ಟು ಪ್ರಾಮುಖ್ಯತೆಯನ್ನು ಕೊಡೋದಿಲ್ವಾ ಅಂತ ಹೇಳಿದ್ರೆ ಇಲ್ಲ. ಎಷ್ಟನ್ನು ಮಾತ್ರ ನಂಬ್ತಾರೆ? ಪಂಚಕಾಂಡಗಳನ್ನು ಮಾತ್ರ. ನೆಕ್ಸ್ಟ್, ಸೆಕೆಂಡ್ ಪಾಯಿಂಟ್ ಇವರ ಬಗ್ಗೆ. ಈ ಸದ್ದುಕಾಯರು ಆತ್ಮ, ನಮ್ಮೆಲ್ಲರಲ್ಲೂ ಆತ್ಮ ಇದೆ ಅಲ್ವಾ? ನಮ್ಮೆಲ್ಲರಲ್ಲೂ ಆತ್ಮ ಇದೆಯಾ? ನಂಬ್ತೀವ ಆತ್ಮ ಇದೆ ಅಂತ ಹೇಳಿ ನಂಬ್ತಿದ್ದೀವ? ಹಾಂ, ನಂಬ್ತಿದ್ದೀವಿ. ಆದರೆ ಸದ್ದುಕಾಯರು ಆತ್ಮ ಇದೆ ಅಂತ ಹೇಳಿ ನಂಬೋದಿಲ್ಲ. ಅಂದರೆ ಆತ್ಮವನ್ನೇ ನಂಬೋದಿಲ್ವಾ? ಇಲ್ಲ. ಇವಾಗ ನೀವು ಹೇಳಿ, ಇವರು ಒಬ್ಬ ಮನುಷ್ಯನಿಗೆ ಆತ್ಮ ಇಲ್ಲ ಅಂತ ಹೇಳಿ ನಂಬ್ತಿದ್ದಾರೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ಕಾಗಿ ಏನನ್ನೂ ನಂಬ್ತಾರೆ? ಒಬ್ಬ ಮನುಷ್ಯನಿಗೆ ಆತ್ಮ ಇಲ್ಲ ಅಂತ ಹೇಳಿ ನಂಬ್ತಿದ್ದಾರೆ ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ಕಾಗಿ ಏನನ್ನು ಏನಂತ ನಂಬ್ತಾರೆ? ಸತ್ತ ನಂತರ ಜೀವನ ಇದೆ ಅಂತ ನಂಬ್ತಾರ ಇಲ್ಲ ಅಂತ ನಂಬ್ತಾರ? ಹೌದಲ್ವಾ? ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ಹೇಳಿದ್ರೆ ಅದು ನಮ್ಮ ದೇಹಕ್ಕ ಆತ್ಮಕ್ಕ? ಆತ್ಮಕ್ಕೆ. ಆತ್ಮ ಇದ್ದರೆ ಆ ಮಹಿಮೆ ಶರೀರ ಅದೆಲ್ಲ ಬೇರೆ. ಆದರೆ ಈ ಶರೀರ ಇರುತ್ತಾ ನಮಗೆ ಸತ್ತ ನಂತರ? ಇಲ್ಲ. ಈ ಶರೀರ ನಾವು ಧರಿಸ್ಕೊಂಡಿರುವಂಥ ಶರೀರ ಇರುತ್ತಾ? ಇಲ್ಲ. ಹಾಗಿದ್ರೆ ನಮ್ಮ ಆತ್ಮ ಅಲ್ವಾ ಜೀವಂತವಾಗಿರೋದು? ನಾವು ಸತ್ತ ನಂತರನೂ ಸಹ ಈ ಲೋಕದಲ್ಲಿ ನಮಗೆ ಮರಣ ಅನ್ನುವಂಥ ಸಂಭವಿಸಿದ ನಂತರವೂ ಸಹ ಯಾವುದು ಜೀವಂತವಾಗಿರುತ್ತೆ? ಆತ್ಮ. ಹಾಗಾದರೆ ಇವರು ಆತ್ಮನೇ ಇಲ್ಲ ಮನುಷ್ಯನಿಗೆ ಅಂತ ಹೇಳಿ ನಂಬ್ತಿರ್ಬೇಕಾದ್ರೆ ಯಾವುದನ್ನೂ ನಂಬೋದಿಲ್ಲ? ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ನಂಬೋದಿಲ್ಲ. ಸಾವಿಗೆ ಕೊನೆ, ಮನುಷ್ಯನ ಜೀವನ ಮರಣಕ್ಕೆ ಕೊನೆ, ಪ್ರಾಣ ಹೋದರೆ ಮುಗಿಯಿತು ಅಂತ ಹೇಳಿ ನಂಬುವಂತಹ ಜನ ಇವರು. ಫಸ್ಟ್ ಪಾಯಿಂಟ್ ಏನು ಇವರ ಬಗ್ಗೆ? ಇವರು ಪಂಚಕಾಂಡಗಳನ್ನು ಮಾತ್ರ ನಂಬ್ತಾರೆ. ಸೆಕೆಂಡ್ ಪಾಯಿಂಟ್ ಏನು? ಆತ್ಮವನ್ನು ನಂಬೋದಿಲ್ಲ. ಆತ್ಮವನ್ನು ನಂಬದೇ ಇರುವಂತಹ ಕಾರಣದಿಂದ ಜೊತೆ ಜೊತೆಯಲ್ಲಿ ಏನನ್ನೂ ನಂಬೋದಿಲ್ಲ. ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತಲೂ ನಂಬೋದಿಲ್ಲ. ಈ ಸತ್ತ ನಂತರ ಜೀವನ ಇದೆ ಅಂತ ಹೇಳಿ ನಂಬಲಿಲ್ಲ ಅಂತ ಹೇಳಿದ್ರೆ ಪರಲೋಕ ಪಾತಾಳವನ್ನು ನಂಬ್ತಾರ? ಪರಲೋಕ ಪಾತಾಳವನ್ನು ನಂಬ್ತಾರ? ದೇವರು ನ್ಯಾಯ ತೀರಿಸ್ತಾರೆ, ನಾವು ಬದುಕಿರಬೇಕಾದ್ರೆ ಮಾಡಿರುವಂಥ ಕ್ರಿಯೆಗಳ ನಿಮಿತ್ತ ನ್ಯಾಯ ತೀರಿಸ್ತಾರೆ ಅನ್ನುವಂತಹದನ್ನು ನಂಬ್ತಾರ? ನಂಬೋದಿಲ್ಲ. ಈ ಜನಾಂಗವನ್ನು ನೋಡಿದಾಗ ಆಟೋಮ್ಯಾಟಿಕ್ಕಾಗಿ ಜೊತೆ ಜೊತೆಯಾಗಿ ಇನ್ನೊಂದು ಪ್ರಸ್ತುತ ಕಾಲದಲ್ಲಿರುವಂಥ ಇನ್ನೊಂದು ಜನಾಂಗ ನಮಗೆ ನೆನಪು ಬರಬೇಕು. ಯಾರದು? ಹಾಂ, ಜೋರಾಗಿ. ವೆರಿ ಗುಡ್. ಯಹೋವನ ಸಾಕ್ಷಿಗಳು. ಯಹೋವನ ಸಾಕ್ಷಿಗಳು ಬಗ್ಗೆ ಆಲೋಚನೆ ಮಾಡಿದಾಗ ಇದೇ ಕಾಣಿಸ್ತಲ್ವ ನಮಗೆ? ಆತ್ಮ ಇದೆ ಅಂತ ನಂಬೋದಿಲ್ಲ, ಸತ್ತ ನಂತರ ಜೀವನ ಇದೆ ಅಂತ ಹೇಳಿ ನಂಬೋದಿಲ್ಲ. ಸೇಮ್ ಟು ಸೇಮ್ ಅಲ್ವಾ? ಅವರು ಅಷ್ಟೇ. ಕೆಲವು ಪುಸ್ತಕಗಳಿಗೆ ಜಾಸ್ತಿ ಒತ್ತು ಕೊಡುವಂತಹದ್ದು ಯಹೋವನ ಸಾಕ್ಷಿಗಳು, ಕೆಲವು ಪುಸ್ತಕಗಳಿಗೆ ಜಾಸ್ತಿ ಒತ್ತು ಕೊಡುವಂತಹದ್ದು ಇನ್ನೂ ಸ್ವಲ್ಪ ಪುಸ್ತಕಗಳನ್ನು ಕೇರ್ ಮಾಡೋದಿಲ್ಲ. ನೆಕ್ಸ್ಟ್, ಈಗ ಮನುಷ್ಯನ ಆತ್ಮ ಇಲ್ಲ ಅಂತ ಹೇಳಿ ನಂಬ್ತಿಲ್ಲ ಯಾರು? ಸದ್ದುಕಾಯರು. ಓಕೆ, ಈಗ ಮನುಷ್ಯನಿಗೆ ಆತ್ಮ ಇಲ್ಲ ಅಂತ ಹೇಳಿ ನಂಬ್ತಿದ್ದಾರೆ ಅಂತ ಹೇಳಿದ್ರೆ, ಆತ್ಮ ಇಲ್ಲ ಅಂತ ಹೇಳಿ ನಂಬ್ತಿದ್ದಾರೆ ಅಂತ ಹೇಳಿದ್ರೆ, ದೇವದೂತರು ಯಾರು? ಆತ್ಮಗಳು. ದೇವದೂತರನ್ನು ನಂಬ್ತಾರ? ನಂಬೋದಿಲ್ಲ. ಹೌದಾ? ಆ ಫ್ಲೋ ಎಷ್ಟು ನೀಟಾಗಿದೆ ನೋಡಿ. ಸದ್ದುಕಾಯರ ಬಗ್ಗೆ ನಮಗೆ ಏನಾದರೂ ನೆನ್ಪಿಟ್ಕೊಬೇಕು ಬ್ರದರ್, ಬ್ರದರ್ ಪರಿಸಾಯರ ಬಗ್ಗೆ, ಸದ್ದುಕಾಯರ ಬಗ್ಗೆ ಕನ್ಫ್ಯೂಸ್ ಆಗ್ತಿದೆ. ನೀವು ಹೇಳಿದ್ರಿ ಯಾವ್ದು ಯಾವ್ದು ಇದೆ ಅಂತ ನಂಬ್ತಿದ್ದಾರೋ, ಯಾರು ಯಾವ್ದು ಇಲ್ಲ ಅಂತ ನಂಬ್ತಿದ್ದಾರೋ, ಇದೆರಡು ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ, ಸಿಂಪಲಾಗಿ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಉಪಾಯ ಏನು ಅಂತ ಹೇಳಿದ್ರೆ, ಸದ್ದುಕಾಯರ ಬಗ್ಗೆ ನಾವು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಒಂದೇ ನೆನ್ಪಿಟ್ಕೋಬೇಕಾಗಿರುವಂತಹದ್ದು ಏನು? ಇವ್ರು ಯಾವುದನ್ನೂ ಸರಿಯಾಗಿ ನಂಬೋದಿಲ್ಲ. ಇಲ್ಲ ಇಲ್ಲ ಅಂತ ಹೇಳುವಂತಹದ್ದೇ ಇವರ ಕ್ವಾಲಿಫಿಕೇಶನ್.
ಆತ್ಮ ಇಲ್ಲ, ಸತ್ತ ನಂತರ ಜೀವನ ಇಲ್ಲ, ಪ್ರವಾದನೆ ಗ್ರಂಥಗಳು ಸುಳ್ಳು, ಹೌದಾ, ದೇವದೂತರು ಇಲ್ಲ. ಇವರ ಬಗ್ಗೆ ನೆನ್ಪಿಟ್ಕೊಳ್ಳುವಂತಹದ್ದು ಈಸಿನ? ಸದ್ದುಕಾಯರ ಬಗ್ಗೆ ನೆನ್ಪಿಟ್ಕೊಳ್ಳುವಂತಹದ್ದು ಈಸಿನ? ಇದು ಸದ್ದುಕಾಯರ ಗುಣಲಕ್ಷಣಗಳು. ನೆಕ್ಸ್ಟ್, ಇನ್ನೂ ಈ ಸದ್ದುಕಾಯರು ಎಂಥ ಪೊಸಿಷನ್ಸನ್ನು ಹೋಲ್ಡ್ ಮಾಡಿದರು ಮೊದಲನೇ ಶತಮಾನದಲ್ಲಿ ಅಂತ ಹೇಳಿದ್ರೆ, ತುಂಬ ಶ್ರೀಮಂತರು ಪ್ರಿಯರೇ ಇವರು, ತುಂಬ ಶ್ರೀಮಂತರು, ಅಧಿಕಾರದಲ್ಲಿ ಇರುವಂಥವರು, ಅಧಿಕಾರದಲ್ಲಿರುವಂಥವರು. ಮೊದಲನೇ ಶತಮಾನದಲ್ಲಿ ಇವರು ಯಹೂದ್ಯರಲ್ವಾ, ರೋಮನ್ಸ್ ಜೊತೆ ಒಳ್ಳೆ ಕನೆಕ್ಷನ್ ಇತ್ತು. ಯಾರಿಗೆ? ಈ ಸದ್ದುಕಾಯರಿಗೆ. ರೋಮನ್ಸ್ ಒಳ್ಳೆ ದೊಡ್ಡ ದೊಡ್ಡ ಅಫೀಷಿಯಲ್ಸ್ ಜೊತೆ ಕನೆಕ್ಷನ್ ಇತ್ತು ಈ ಸದ್ದುಕಾಯರಿಗೆ. ಶ್ರೀಮಂತರು ಈಗಾಗಲೇ ಹೇಳಿದ್ದೀನಲ್ವಾ, ಶ್ರೀಮಂತರು. ಇದನ್ನು ಹೊರತುಪಡಿಸಿ ಇಸ್ರೇಲಿಯರಿಗೆ ಒಂದು ಕೋರ್ಟ್ ಇರ್ತಾ ಇತ್ತು. ಆ ಕೋರ್ಟಲ್ಲಿ ಪ್ರಧಾನ ಸ್ಥಾನ ಯಾರು ವಹಿಸ್ತಿದ್ರು ಅಂತ ಹೇಳಿದ್ರೆ ಇದೇ ಸದ್ದುಕಾಯರೇ, ಈ ಸದ್ದುಕಾಯರೇ. ಹಾಗಾದರೆ ಒಂದು ದೊಡ್ಡ ದೊಡ್ಡ ಉನ್ನತವಾಗಿರುವಂಥ ಸ್ಥಾನದಲ್ಲಿ, ಅಧಿಕಾರಸ್ಥ ಸ್ಥಾನದಲ್ಲಿದ್ದಂಥವರ ಇವರು. ಹೌದು, ಓಕೆ. ಇವಾಗ ನಾವು ಆಲೋಚನೆ ಮಾಡಿರುವಂಥ ಇಷ್ಟೂ ಇವಾಗ ನೀವೇನೇನು ಬರ್ಕೊಂಡಿದ್ದೀರಾ, ಆತ್ಮ ಇಲ್ಲ ಮತ್ತು ದೇವದೂತರಿಲ್ಲ ಅಂತ ಹೇಳಿ ನಂಬ್ತಾರೆ, ಸತ್ತ ನಂತರ ಜೀವನ ಇಲ್ಲ ಅಂತ ಹೇಳಿ ನಂಬ್ತಾರೆ ಅಂತ ಏನೇನು ಬರ್ಕೊಂಡಿದ್ದೀರೋ ಅದೆಲ್ಲ ಸತ್ಯವೇದದಲ್ಲಿ ಒಂದು ಸರಿ ನೋಡಬೇಕಲ್ವಾ? ಸುಮ್ಮನೆ ಹೇಳುವಂತಹದ್ದು, ನೀವು ಕೇಳುವಂತಹದ್ದು ಸರಿ ಇರೋದಿಲ್ಲ ಅಲ್ವಾ? ಸತ್ಯವೇದದಲ್ಲಿ ಇದೆಯಾ? ಇಷ್ಟೊತ್ತು ನಾವು ಆಲೋಚನೆ ಮಾಡಿರುವಂತಹದ್ದು ಸತ್ಯವೇದದಲ್ಲಿ ಇದೆಯಾ? ಅಪೌಸ್ತಲರ ಕೃತ್ಯಗಳು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟ ನಂತರ ಓದೋಣ. ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಹದಿನೆಂಟನೇ ವಚನ, 12:18. ಸಾಕು ಪ್ರಿಯರು, ಓಕೆ. ಏನಂತೆ ಸದ್ದುಕಾಯರ ಬಗ್ಗೆ ಇವಾಗ ತಾನೇ ನಾವೇನು ಆಲೋಚನೆ ಮಾಡಿದ್ದೀವಿ? ಸತ್ತ ನಂತರ ಜೀವನ ಇಲ್ಲ ಅಂತ ಹೇಳಿ ನಂಬುವಂಥವ್ರು ಇವರಲ್ವಾ? ಸತ್ತ ನಂತರ ಜೀವನವನ್ನು ಕ್ರೈಸ್ತರ ಭಾಷೆಯಲ್ಲಿ ಏನಂತ ಕರಿತೀವಿ? ಪುನರುದ್ಧಾನ ಅಲ್ವ, ಹೌದಲ್ವಾ? ಸತ್ತ ನಂತರ ಮತ್ತೆ ನಮ್ಮನ್ನು ದೇವರು ಎಬ್ಬರಿಸ್ತಾರೆ, ಯೇಸು ಕ್ರಿಸ್ತರ ಎರಡನೇ ಬರವಣದಲ್ಲಿ ಎಬ್ಬರಿಸ್ತಾರೆ. ಏನಂತ ಕರಿತೀವಿ ಅದನ್ನು? ಪುನರುದ್ಧಾನ. ಸತ್ತ ನಂತರ ಇನ್ನೊಂದು ಜೀವನಕ್ಕೋಸ್ಕರ ದೇವರು ನಮ್ಮನ್ನು ಎಬ್ಬರಿಸ್ತಾರಲ್ವ, ಆ ಪ್ರೋಸೆಸನ್ನು ಏನಂತ ಕರಿತೀವಿ? ಎಲ್ಲರೂ ಹೇಳಿ ದಯವಿಟ್ಟು, ಪುನರುದ್ಧಾನ. ಇವರು ಪುನರುದ್ಧಾನ ಇಲ್ಲ ಅಂತ ಹೇಳಿ ನಂಬ್ತಾರಂತೆ. ಅದೇ ನಾವು ಎಷ್ಟೊತ್ತು ಮಾತಾಡ್ಕೊಂಡಿರುವಂತಹದ್ದು, ಸತ್ತ ನಂತರ ದೇವರು ಪ್ರತಿಫಲಾರ್ಥವಾಗಿ ನಮ್ಮನ್ನು ಎಬ್ಬರಿಸಿ ಇನ್ನೊಂದು ಜೀವನ ಕೊಡ್ತಾರೆ. ನಾವು ಕೆಟ್ಟದ್ದಾಗಿ ಜೀವನ ಮಾಡಿದರೆ ನರಕ ಕೊಡ್ತಾರೆ, ಉತ್ತಮರಾಗಿ ಜೀವನ ಮಾಡಿದರೆ, ಅಂದರೆ ದೇವರು ಹೇಳಿರುವಂತಹ ಮಾತಿನ ಪ್ರಕಾರ ಜೀವನ ಮಾಡಿದರೆ ಪರಲೋಕ ಕೊಡ್ತಾರೆ. ಈ ನಂಬಿಕೆ ಇಲ್ಲದೇ ಇರುವಂಥವರು ಸದ್ದುಕಾಯರು ಅಂತ ಹೇಳಿ ಮಾತಾಡ್ಕೊಂಡಿದ್ವಲ್ವಾ? ಅದೇ ಇಲ್ಲೂ ಸಹ ನಾವು ಓದ್ತಿರುವಂತಹದ್ದು. ಏನಂತೆ, ತರುವಾಯ ಸದ್ದುಕಾಯರು ಆತನ ಬಳಿಗೆ ಬಂದರು. ಈ ಸದ್ದುಕಾಯರು ಯಾರು ಅಂತ ಹೇಳಿದ್ರೆ, ಇವರು ಪುನರುದ್ಧಾನವಿಲ್ಲ ಅನ್ನುವವರು. ಏನಂತಾರೆ ಇವರು? ಪುನರುದ್ಧಾನ ಇಲ್ಲ, ಸತ್ತ ನಂತರ ಜೀವನ ಇಲ್ಲ, ಸಾವೇ ಕೊನೆ. ಅದಕ್ಕೋಸ್ಕರ ಇವರು ಕೇಳುವಂತಹ ಪ್ರಶ್ನೆಗಳು ಅದೇ ರೀತಿಯಲ್ಲಿರುತ್ತೆ, ಹೌದಾ? ಯೇಸುಕ್ರಿಸ್ತರ ಹತ್ರ ತುಂಬ ಜನ ಬಂದು ತುಂಬ ಪ್ರಶ್ನೆಗಳನ್ನು ಕೇಳ್ತಾರೆ. ಒಬ್ಬರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ, ಏನಂತ, ನಿನ್ನ ಶಿಷ್ಯಂತಿರು ಕೈ ತೊಳೆದೇ ಊಟ ಮಾಡ್ತಿದ್ದಾರೆ, ಸಬ್ಬ ದಿನವನ್ನು ಆಚರಣೆ ಮಾಡ್ತಿಲ್ಲ. ಇದು ಒಂದು ಜನಾಂಗ ಕೇಳುವಂಥ ಪ್ರಶ್ನೆ. ಇನ್ನೊಂದು ಜನಾಂಗ ಬಂದು ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಪ್ರಭು ಒಬ್ಬಳು ಸ್ತ್ರೀ ಇರ್ತಾಳೆ ಅಂತ ಅನ್ಕೋ, ಈ ಸ್ತ್ರೀಯಳ ಪತಿ ತೀರು ಹೋಗ್ತಾನೆ, ಆಮೇಲೆ ಕ್ರಮದ ಪ್ರಕಾರ ಬಂದು ಆ ಕುಟುಂಬಕ್ಕೆ ಸೇರಿರುವಂಥ ಕಿರಿಯರು ಬಂದು ಮದುವೆ ಆಗ್ತಾ ಹೋಗ್ತಿರ್ತಾರೆ. ಒಬ್ಬ ಮದುವೆ ಆಗ್ತಾನೆ, ಮತ್ತು ಅವನು ಸತ್ತು ಹೋಗ್ತಾನೆ, ಇನ್ನೊಬ್ಬ ಅದಾದ ನಂತರ ಇನ್ನೊಬ್ಬ ಬಂದು ಮದುವೆ ಆಗ್ತಾನೆ. ಈ ರೀತಿ ಆಗುತ್ತೆ, 7 ಜನ ಮದುವೆ ಆಗಿರ್ತಾರೆ ಆ ಸ್ತ್ರೀಯನ್ನು. ಓಕೆ, ಈಗ ಪುನರುದ್ಧಾನ ಆಗುತ್ತಲ್ವ, ನೀನು ಪುನರುದ್ಧಾನ ಆಗುತ್ತೆ ಅಂತ ಹೇಳ್ತಿದ್ಯಲ್ವ? ಪುನರುದ್ಧಾನ ಆದ ನಂತರ ಆ ಸ್ತ್ರೀ ಆ 7 ಜನರಲ್ಲಿ ಯಾರಿಗೆ ಪತ್ನಿಯಾಗಿರ್ತಾಳೆ ಹೇಳು ನೋಡೋಣ. ಇದು ಇನ್ನೊಂದು ಜನಾಂಗ ಬಂದು ಕೇಳುವಂಥ ಪ್ರಶ್ನೆ. ನಮ್ಗೆ ಅರ್ಥ ಆಗ್ತಿದೆಯಾ? ಯೇಸುಕ್ರಿಸ್ತರನ್ನ ಮೊದಲನೇ ಶತಮಾನದಲ್ಲಿ ಪ್ರಶ್ನೆಗಳು ಯೇಸುಕ್ರಿಸ್ತರಿಗೆ ಕೇಳಬೇಕಾದ್ರೆ ಹೇಗೆ ಕೇಳ್ತಾ ಇದ್ರು? ಒಬ್ಬರು ಬಂದು ಕೈ ತೊಳ್ಕೊಂಡು ಊಟ ಮಾಡಬೇಕಲ್ವ ಅಂತ ಒಬ್ಬರು, ಇನ್ನೊಬ್ರು ಬಂದು ಈ ಸ್ತ್ರೀ ಯಾರಿಗೆ ಹೆಂಡತಿ ಆಗ್ತಾಳೆ ಅಂತ ಇನ್ನೊಬ್ರು, ಹೌದಾ? ಈ ಪ್ರಶ್ನೆಗಳೆಲ್ಲ ಒಂದೇ ಜನಾಂಗ ಕೇಳ್ತಾರ? ನಮಗೆ ಇವತ್ತು ಈ ಸಂದೇಶ ಅರ್ಥ ಆದರೆ ಗೊತ್ತಾಗುತ್ತೆ, ಈ ಪ್ರಶ್ನೆಗಳೆಲ್ಲ ಒಂದೇ ಜನಾಂಗದಿಂದ ಬರೋದಿಲ್ಲ, ಒಂದೊಂದು ಜನಾಂಗದಿಂದ ಒಂದೊಂದು ಪ್ರಶ್ನೆ ಬರುತ್ತೆ. ಓಕೆ, ಈಗ ಸದ್ದುಕಾಯರು ಏನಂತ ನಂಬ್ತಾರೆ ಅಂತ ಹೇಳಿ ಇವತ್ತನೇ ಆಲೋಚನೆ ಮಾಡಿದ್ದೀವಿ. ಪುನರುದ್ಧಾನ ಇಲ್ಲ, ಸತ್ತ ನಂತರ ಜೀವನ ಇಲ್ಲ ಅಂತ ಹೇಳಿ ನಂಬ್ತಾರೆ, ಹೌದಾ? ಓಕೆ, ಇವ್ರು ಕೇಳುವಂತಹ ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ ಹಾಗಿದ್ರೆ?
ಯಾವುದಕ್ಕೆ ಸಂಬಂಧಪಟ್ಟಿರುತ್ತೆ? ಪುನರುದ್ಧಾನ ಇಲ್ಲ ಅಂತ ನಾನು ನಂಬ್ತಿದ್ದೀನಿ ಅಂತ ಹೇಳಿದ್ರೆ ಪಕ್ಕದಲ್ಲಿರುವಂತಹ ಮನುಷ್ಯನಿಗೆ ಹೇಗಾದರೂ ಮಾಡಿ ಪುನರುದ್ಧಾನ ಇದೆ ಅಂತ ನಿರೂಪಣೆ ಮಾಡಬೇಕಲ್ವ? ಅದೇ ಅಲ್ವಾ ನನ್ನ ಮನಸ್ಸಲ್ಲಿರುವಂಥ ಹಂಬಲ? ಹೌದಾ? ಇವರ ಪ್ರಶ್ನೆಗಳು ಹಾಗೆ ಇರುತ್ತೆ. ಅದಕ್ಕೆ ಇವರೇ ಕೇಳುವಂತಹದ್ದು, ಆ ಏಳು ಜನರಲ್ಲಿ ಯಾರಿಗೆ ಹೆಂಡತಿ ಆಗ್ತಾಳೆ ಈಕೆ ಅಂತ ಹೇಳಿ ಆ ಪ್ರಶ್ನೆ ಕೇಳುವಂತಹದ್ದು ಯಾರು? ಇವರೇ ಸದ್ದುಕಾಯರು. ಆ ಸೆಂಟೆನ್ಸನ್ನು ಹಾಗೆ ಕಂಟಿನ್ಯೂ ಮಾಡೋಣ ನೋಡಿ, 18ನೇ ವಚನ. ತರುವಾಯ ಸದ್ದುಕಾಯರು ಆತನ ಬಳಿಗೆ ಬಂದರು, ಇವರು ಪುನರುದ್ಧಾನವಿಲ್ಲ ಅನ್ನುವವರು. ಓಕೆ, ಈ ಸದ್ದುಕಾಯರು ಏನಂತ ಪ್ರಶ್ನೆ ಮಾಡ್ತಿದ್ದಾರಂತೆ. ಇವರು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಬೋಧಕನೇ, ಅಣ್ಣನಾದವನು ಮಕ್ಕಳಿಲ್ಲದೆ ಹೆಂಡತಿಯನ್ನು ಬಿಟ್ಟು ಸತ್ತರೆ ಆಕೆಯನ್ನು ಅವನ ತಮ್ಮನ್ನು ಮದುವೆ ಮಾಡಿಕೊಂಡು ತನ್ನ ಅಣ್ಣನಿಗೆ ಸಂತಾನವನ್ನು ಪಡೆಯಬೇಕೆಂದು ಮೋಶೆ ನಮಗೆ ಬರೆದಿದ್ದಾನಷ್ಟೇ. 20ನೇ ವಚನ. 7 ಅಣ್ಣ ತಮ್ಮಂದಿರಿದ್ದರು, ಮೊದಲನೆಯವನು ಹೆಂಡತಿಯನ್ನು ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. 21ನೇ ವಚನ. 2 ಆಕೆಯನ್ನು ಮದುವೆ ಮಾಡಿಕೊಂಡು ಸಂತಾನವಿಲ್ಲದೆ ಸತ್ತನು. ಹೌದಾ? ನೀವು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಬಂದರೆ 23ನೇ ವಚನ, ಪುನರುದ್ಧಾನದಲ್ಲಿ ಆಕೆ ಯಾರಿಗೆ ಹೆಂಡತಿಯಾಗಿರುವಳು? ಇವ್ರ ಪ್ರಶ್ನೆ ಏನಂತೆ, ಪುನರುದ್ಧಾನ ಇದೆ ಅಂತ ನೀನು ಹೇಳ್ತಿದ್ಯ ಪ್ರಭು, ನಾವೇನನ್ನ ನಂಬೋದಿಲ್ಲ. ಸಾರಿ, ಇವರು ಪ್ರಭು ಅಂತಲೇ ನಂಬೋದಿಲ್ಲ ಯೇಸು ಕ್ರಿಸ್ತರನ್ನು, ಅದು ಬೇರೆ ವಿಚಾರ. ಓಕೆ, ಕ್ರಿಸ್ತನೇ ಅಥವಾ ಯೇಸುವೆ, ನೀನು ಪುನರುದ್ಧಾನ ಇದೆ ಅಂತ ಹೇಳ್ತಿದ್ಯಲ್ವಾ, ಜನರಿಗೆ ನಿನ್ನ ಸುವಾರ್ತೆಯಲ್ಲಿ ಸಾರ್ತಿದೆಯಲ್ವಾ. ಓಕೆ, ನಾವೇನನ್ನು ನಂಬೋದಿಲ್ಲ, ಪುನರುದ್ಧಾನ ಇದೆ ಅಂತ ನಾವು ನಂಬೋದಿಲ್ಲ. ಅಂದರೆ ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ನಾವು ನಂಬೋದಿಲ್ಲ. ಓಕೆ, ನಾವು ನಂಬಿರುವಂತಹ ನಂಬಿಕೆಯನ್ನು ನಿರೂಪಣೆ ಮಾಡಿಕೊಳ್ಳಿಕ್ಕೋಸ್ಕರ ಒಂದು ಪ್ರಶ್ನೆ ಕೇಳ್ತಿದ್ದೀವಿ, ಏನಂತ, ನೀನು ಪುನರುದ್ಧಾನ ಇದೆ ಅಂತ ಹೇಳ್ತಿದೆಯಲ್ವಾ, ಹಾಗಾದರೆ ಇದು ಉತ್ತರ ಕೊಡು ನೋಡೋಣ. 7 ಆಕೆ ಎಲ್ಲರಿಗೂ ಮದುವೆ ಆಗಿರ್ತಾಳೆ ಭೂಮಿಯ ಮೇಲಿರಬೇಕಾದ್ರೆ. ಈಗ ಸತ್ತ ನಂತರ ಇನ್ನೊಂದು ಜೀವನ ಇದೆ ಅಂತ ನೀನು ಹೇಳ್ತಿದ್ಯ ನೋಡು, ಆ ಜೀವನದಲ್ಲಿ ಈಕೆ ಯಾರಿಗೆ ಹೆಂಡತಿಯಾಗಿರ್ತಾಳೆ? ಇವರು ಅಂದ್ಕೊಂಡ್ರು ಇದು ತುಂಬ ದೊಡ್ಡ ಕಷ್ಟಕರವಾಗಿರುವಂಥ ಪ್ರಶ್ನೆ, ಇದರಿಂದ ಹೊರಗಡೆ ಬರಲಿಕ್ಕೆ ಆಗೋದೇ ಇಲ್ಲ. ಯೇಸು ಕ್ರಿಸ್ತರು ಪಕ್ಕಾ ಈ ಪ್ರಶ್ನೆಗೆ ಒಪ್ಕೊಳ್ಳೇಬೇಕು, ಪುನರುದ್ಧಾನ ಇಲ್ಲ ಅಂತ ಯೇಸು ಕ್ರಿಸ್ತರು ಒಪ್ಕೊಂಡ್ಬಿಡಬೇಕು ಅಂತ ಇವ್ರು ಅಂದ್ಕೊಂಡು ಆ ಮೈಂಡ್ ಸೆಟ್ ಇಟ್ಕೊಂಡು ಪ್ರಶ್ನೆ ಕೇಳಿದ್ರು. ಪಾಪ ಏನಾಯಿತು, ಬೈಸ್ಕೊಂಡ್ರು ಕೊನೆಯಲ್ಲಿ. ಈ ಭೂಮಿಯ ಮೇಲಿರುವಂಥ ಈ ಕ್ಷುಲ್ಲಕವಾಗಿರುವಂಥ ಆಲೋಚನೆಗಳೇ ನಿಮಗೆ ಸತ್ತ ನಂತರವೂ ಆಗುತ್ತೆ ಅಂತ ಅನ್ನಿಸ್ತಿದ್ಯಾ? ಮದುವೆ ಮಾಡಿಕೊಡುವಂತಹದ್ದು, ಮಾಡಿಸಿಕೊಡುವಂತಹದ್ದು ಇದೇ ನಡೆಯುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಅದೇ ಚೆನ್ನಾಗಿ ಬಯಸ್ಕೊಂಡ್ರು. ಓಕೆ, ಹಾಗಾದರೆ ನಮ್ಗೆ ಅರ್ಥ ಆಯಿತಾ, ಸದ್ದುಕಾಯರ ಮೈಂಡ್ ಸೆಟ್ ಅರ್ಥ ಆಯಿತಾ? ಇವಾಗ ಹೇಳಿ, ಆ ಪ್ರಶ್ನೆ ಕೇಳಿದಂಥವ್ರು ಯಾರು? 7 ಯಾರಿಗೆ ಹೆಂಡತಿ ಆಗ್ತಾಳೆ ಅನ್ನುವಂಥ ಪ್ರಶ್ನೆ ಕೇಳಿದಂತಹದ್ದು ಯಾರು? ಸದ್ದುಕಾಯರು. ನೆಕ್ಸ್ಟ್ ಟೈಮ್ ಯಾರಾದರೂ ಬಂದು ಈ ಪ್ರಶ್ನೆ ಕೇಳಿದ್ದು ಯಾರು ಅಂತ ಕೇಳಿದ ತಕ್ಷಣ ಯಾರೋ ಒಬ್ಬರು ಸುತ್ತ ಯಾರು ಅಷ್ಟೊಂದನ್ನು ನಿಂತಿರ್ತಾ ಇದ್ರಲ್ವ, ಅಷ್ಟು ಗುಂಪಲ್ಲಿ ಯಾರೋ ಒಬ್ಬರು ಕೇಳಿರ್ಬೋದು, ಬಿಡಿ ಬ್ರದರ್ ಅದೇನು ಅಷ್ಟೊಂದು ಇಂಪಾರ್ಟೆಂಟಾ ಅಂತ ಅನ್ಬಾರ್ದು. ಈ ಪ್ರಶ್ನೆ ಕೇಳಿದ್ದು ಯಾರು ಅಂದರೆ ಕನ್ಫರ್ಮಾಗಿ ಯಾರಾಗಿರ್ತಾರೆ? ಸದ್ದುಕಾಯರು. ಏಕೆಂದರೆ ಅವ್ರ ಮನಸ್ಸಲ್ಲಿ ಇರುವಂತಹದ್ದೇ ಅದು, ಏನು, ಪುನರುದ್ಧಾನ ಇಲ್ಲ. ಹೆಂಗಾದರೂ ಮಾಡಿ ಆ ಪುನರುದ್ಧಾನ ಇಲ್ಲ ಅನ್ನುವಂತಹದನ್ನು ನಿರೂಪಣೆ ಮಾಡಬೇಕು. ಹೌದಾ? ಓಕೆ, ನೆಕ್ಸ್ಟ್ ಮತ್ತಾಯನು ಬರೆದ ಸುವಾರ್ತೆ 27 ಮಾತನ್ನು ಓದ್ಕೊಂಡು ಬಾ ಪ್ರಿಯರೇ. 27 20ನೇ ವಚನ. ಈಗಾಗಲೇ ಒಂದ್ಸಾರಿ ಓದಿದ್ದೀವಿ, ಸದ್ದುಕಾಯರು ಪುನರುದ್ಧಾನ ಇಲ್ಲ ಅಂತ ಹೇಳುವಂಥವರು ಅಂತ ಹೇಳಿ. ಹೌದಾ? ಮತ್ತೆ ಅದೇ ಸಂದರ್ಭ, ಪುನರುದ್ಧಾನ ಇಲ್ಲ ಅಂತ ಹೇಳುವಂತಹ ಸದ್ದುಕಾಯರಲ್ಲಿ ಸ್ವಲ್ಪ ಜನ ಬಂದು ಆತನಿಗೆ ಪ್ರಶ್ನೆ ಮಾಡಿದ್ದೇನೆಂದರೆ, ಅಂದರೆ ಪುನರುದ್ಧಾನ ಇಲ್ಲ ಅಂದರೆ ಸದ್ದುಕಾಯರ ಬಿಲೀಫ್ ಇನ್ ಎಷ್ಟು ಸ್ಟ್ರಾಂಗ್ ಆಗಿ ಫರ್ಮ್ ಆಗಿರ್ಬೋದು ಅಂತ ಹೇಳಿ ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ಹೌದಾ? ಈಗಾಗಲೇ ಮತ್ತಾಯನು ಬರೆದ ಸುವಾರ್ತೆ 22-27 ಓದಿದ್ದೀವಿ, ಈಗ ಲೂಕನು ಬರೆದ ಸುವಾರ್ತೆ 20-27 ಇದ್ದೀವಿ. ಹೌದಾ? ಎರಡು ಕಡೆ ಏನಿದೆ, ಸದ್ದುಕಾಯರು ಪುನರುದ್ಧಾನ ಇಲ್ಲ ಅಂತ ಹೇಳಿ ನಂಬುವಂಥವರು. ಆಟೋಮ್ಯಾಟಿಕ್ಕಾಗಿ ಪುನರುದ್ಧಾನ ಇಲ್ಲ ಅಂತ ಹೇಳಿದ್ರೆ ಅವ್ರು ಆಟೋಮ್ಯಾಟಿಕ್ಕಾಗಿ ಸಾವಾದ ನಂತರ ಜೀವನ ಇದೆ ಅಂತ ನಂಬೋದಿಲ್ಲ, ಆತ್ಮ ಇದೆ ಅಂತ ನಂಬೋದಿಲ್ಲ, ದೇವದೂತರಿದ್ದಾರೆ ಅಂತ ನಂಬೋದಿಲ್ಲ, ಯಾವುದನ್ನು ನಂಬೋದಿಲ್ಲ. ಸರಿ ಬ್ರದರ್, ಪುನರುದ್ಧಾನ ಇಲ್ಲ ಅಂತ ಹೇಳಿ ಈ ವಚನಗಳನ್ನು ತೋರಿಸಿದ್ರಿ. ಆತ್ಮ ಇದೆ ಅಂತಲೂ ನಂಬೋದಿಲ್ವ, ದೇವದೂತರು ಇದ್ದಾರೆ ಅಂತಲೂ ನಂಬೋದಿಲ್ವ ಈ ಸದ್ದುಕಾಯರು? ಅದು ಎಲ್ಲಿದೆ ಸತ್ಯವೇದದಲ್ಲಿ ಅಂತ ಹೇಳಿ ಕೇಳಿದ್ರೆ, ಅಪೋಸ್ತಲರ ಕೃತ್ಯಗಳು 23ನೇ ಅಧ್ಯಾಯ, ಅಪೋಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 8ನೇ ವಚನ. ಯಾಕೆಂದರೆ ಸತ್ತವರು ಎದ್ದು ಬರುವುದಿಲ್ಲವೆಂತಲೂ ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಕ್ಲಿಯರಾಗಿ ಓದ್ಕೊಂಡ್ವಾ? ಇಷ್ಟೊತ್ತವರೆಗೂ ನಾವೇನೇನು ಆಲೋಚನೆ ಮಾಡಿದ್ದೀವಿ ಅದನ್ನೆಲ್ಲ ಕ್ಲಿಯರಾಗಿ ಸತ್ಯವೇದದಲ್ಲಿರುವಂಥ ಒಂದು ವಚನ ಸಮರೈಸ್ ಮಾಡ್ತಾ
ಇನ್ನೊಂದು ಸಾರಿ ಓದೋಣ, ಏನೇನು ನಂಬೋದಿಲ್ವಂತೆ ಇವರು. ಯಾಕೆಂದರೆ ಸತ್ತವರು ಎದ್ದು ಬರುವುದಿಲ್ಲವೆಂತಲೂ, ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ದೇವದೂತರು ಇಲ್ಲ, ದೇಹ ಇಲ್ಲದೆ ಇರುವಂತಹ ಆತ್ಮ ಇಲ್ಲ. ಹೌದಾ? ಅಂದರೆ ಆತ್ಮ ಇಲ್ಲ, ನಾವು ಸತ್ತ ನಂತರ ನಮ್ಮ ದೇಹದಿಂದ ಆತ್ಮ ಹೊರಗಡೆ ಬರುತ್ತಲ್ವ, ಆ ಆತ್ಮ ಸತ್ತ ನಂತರ ನಮ್ಮ ದೇಹದಿಂದ ಏನೂ ಹೊರಗಡೆ ಬರೋದಿಲ್ಲ ಅನ್ನುವಂಥದ್ದು ಇವ್ರ ಕಾನ್ಸೆಪ್ಟ್. ದೇವದೂತರಿಲ್ಲ, ಆತ್ಮ ಇಲ್ಲ, ಸತ್ತ ನಂತರ ಇನ್ನೊಂದು ಜೀವನ ಇಲ್ಲ. ಇಷ್ಟಕ್ಕೂ ಸತ್ತ ನಂತರ ಜೀವನ ಇದೆ 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 ಅಂತ ನಾವು ನಂಬಿದ್ದೀವಿ ಅಂತ ಹೇಳಿದ್ರೆ ನಾವು ಯಾವುದನ್ನು ನಂಬಿದ್ದೀವಿ? ಪುನರುದ್ಧಾನವನ್ನು ನಂಬಿದ್ದೀವ, ಪುನರ್ಜನ್ಮವನ್ನು ನಂಬಿದ್ದೀವ? ಯಾವುದನ್ನು ನಂಬಿದ್ದೀವಿ ಪ್ರಿಯರೇ? ಸತ್ತ ನಂತರ ಜೀವನ ಇದೆ ಅಂತ ಹೇಳಿ ನಾವು ನಂಬ್ತಿದ್ದೀವ, ನಂಬ್ತಾ ಇದ್ದೀವ, ನಂಬ್ತಾ ಇದ್ದೀವಿ. ಹಾಗಾದರೆ ನಮಗೆ ಸತ್ತ ನಂತರ ಇರುವಂತಹ ಜೀವನ ಯಾವುದು? ಪುನರ್ಜನ್ಮನ, ಪುನರುದ್ಧಾನನ, ಇದೆರಡಕ್ಕೂ ವ್ಯತ್ಯಾಸ ಇದೆ. ಇದೆರಡಕ್ಕೂ ವ್ಯತ್ಯಾಸ ಇದೆ ಅಲ್ವಾ? ಯಾವುದಿಲ್ಲ ಯಾವುದಿದೆ? ಪುನರ್ಜನ್ಮ ಇದೆಯಾ ಮನುಷ್ಯನಿಗೆ? ಹಾಂ, ದೇವರು ಕೊಟ್ಟಿರುವಂಥ ಈ ಜನ್ಮದಲ್ಲಿ ಪಾಪ ಮಾಡಿ ಕೆಟ್ಟ ಕೆಟ್ಟ ಕೆಲಸ ಮಾಡಿದ್ರೆ ಮುಂದಿನ ಜನ್ಮದಲ್ಲಿ ಸೊಳ್ಳೆ, ಹೌದಾ, ಜಿರಳೆಗಳು ಈ ಥರ ಎಲ್ಲ ಹುಟ್ತೀವ? ಅದೇ ಅಲ್ವ ಪ್ರಪಂಚ ನಂಬ್ಕೊಂಡಿರುವಂತಹದ್ದು, ಅದೇ ಪುನರ್ಜನ್ಮ ಇದೆ. ನೀವು ಕೇಳಿದ್ದೀರಾ? ನಾನು ತುಂಬ ಜನ ಒಬ್ಬ ಪೇಷಂಟನ್ನು ಮಲಗಿಸ್ಬಿಟ್ಟು ಹಿಪ್ನೊಟೈಸ್ ಮಾಡಿ ನೀನು ಹಿಂದಿನ ಜನ್ಮದಲ್ಲಿ ಏನು ಮಾಡ್ತಿದ್ದೆ, ನಾನು ಆಫೀಸ್ ಕರ್ಕೊಂಡು, ನಾನು ಆಫೀಸ್ ಇಲ್ಲಿರೋದುವಂತಹದ್ದು, ಈ ಏರಿಯಾದಲ್ಲಿ ನನ್ನ ಆಫೀಸ್ ಇದೆ, ನಾನು ಇಲ್ಲೇ ಕೆಲಸ ಮಾಡ್ತಿದ್ದೆ, ಇದೇ ಸೀಟಲ್ಲಿ ಕೂತಿದ್ದೆ, ಇದೇ ಕಂಪ್ಯೂಟ್ರಲ್ಲಿ ಇದೆ, ಕೀಬೋರ್ಡಲ್ಲಿ ಕೆಲಸ ಮಾಡ್ತಿದ್ದೆ. ನೀವು ನೋಡಿದ್ದೀರಾ ಅಲ್ವಾ? ಸತ್ಯವೇದ ಅದನ್ನು ಆಕ್ಸೆಪ್ಟ್ ಮಾಡುವುದಿಲ್ಲ. ಭೂಮಿಯ ಮೇಲೆ ಒಂದು ಜನ್ಮ ಆದ ನಂತರ ಇನ್ನೊಂದು ಜನ್ಮ ಭೂಮಿಯ ಮೇಲಿದೆ ಅನ್ನುವಂತಹದ್ದನ್ನು ಸತ್ಯವೇದ ಅಕ್ಸೆಪ್ಟ್ ಮಾಡುವುದಿಲ್ಲ. ತದ್ವಿರುದ್ಧವಾಗಿರುವಂತಹದ್ದು ಅದಿಲ್ಲ, ಪುನರ್ಜನ್ಮ ಅನ್ನುವಂತಹದ್ದು ಮನುಷ್ಯನಿಗಿಲ್ಲ. ಹಾಗಾದರೆ ಏನಿದೆ? ಪುನರುದ್ಧಾನ ಇದೆ, ನಿತ್ಯ ಜೀವ ಇದೆ. ಹೌದಾ? ಆ ಜೀವನ ಎಲ್ಲಿ? ಭೂಮಿಯ ಮೇಲೆ ಅಲ್ಲ. ಒಂದು ಸಾರಿ ಭೂಮಿಯ ಮೇಲೆ ಜೀವನ ಮಾಡಿದ ನಂತರ ಮತ್ತಿನ್ನೊಂದು ಸಾರಿ ಕೊಡೋದಿಲ್ಲ ಭೂಮಿಯ ಮೇಲೆ ಜೀವನ ಮಾಡಲಿಕ್ಕೆ ದೇವರು. ಈದರ್ ಪರಲೋಕದಲ್ಲಿರಬೇಕು, ಇಲ್ಲಾಂದರೆ ಪಾತಾಳದಲ್ಲಿರಬೇಕು. ಎರಡೇ ಆಪ್ಷನ್. ಹೌದಾ? ಮುಂದಿನ ಜೀವನ ಅಂತ ನಾವೇನು ಮಾತಾಡ್ಕೊಳ್ತಿದ್ದೀವಿ, ಆ ಮುಂದಿನ ಜೀವನ ಇದ್ದರೆ ಪರಲೋಕದಲ್ಲಿ, ಇಲ್ಲಾಂದರೆ ಪಾತಾಳದಲ್ಲಿ. ಭೂಮಿಯ ಮೇಲೊಂತೂ ಇರಲಿಕ್ಕೆ ಅವಕಾಶ ಇಲ್ಲ. ನಮ್ಗೆ ಅರ್ಥ ಆಯ್ತಾ? ಪುನರುದ್ಧಾನಕ್ಕೂ ಪುನರ್ಜನ್ಮಕ್ಕೂ ಇರುವಂಥ ವ್ಯತ್ಯಾಸ ಅರ್ಥ ಆಯ್ತಾ? ಲೋಕ ಅಂತಿರುವಂತಹದ್ದು ಪುನರ್ಜನ್ಮ ಅಂತ, ಕ್ರೈಸ್ತರಾಗಿ ನಾವು ನಂಬಬೇಕಾಗಿರುವಂತಹದ್ದು ಪುನರುದ್ಧಾನ. ಓಕೆ, ಇದಿಷ್ಟು ಸಹ ಸದ್ದುಕಾಯರಿಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ. ಏನೇನು ಅರ್ಥ ಆಯಿತು ಸದ್ದುಕಾಯರ ಬಗ್ಗೆ? ಫಸ್ಟಿಂದ ಪಂಚಕಾಂಡಗಳನ್ನು ಮಾತ್ರ ನಂಬ್ತಾರೆ, ಆತ್ಮ ನಂಬೋದಿಲ್ಲ, ಸತ್ತ ನಂತರ ಜೀವನ ಇದೆ ಅಂತ ನಂಬೋದಿಲ್ಲ, ಹಾಂ, ನ್ಯಾಯ ತೀರ್ಪನ್ನು ನಂಬೋದಿಲ್ಲ, ದೇವದೂತರನ್ನು ನಂಬೋದಿಲ್ಲ. ನೆಕ್ಸ್ಟ್, ಅದಾದ ನಂತರ ಇವರು ಮೊದಲನೇ ಶತಮಾನದಲ್ಲಿ ಶ್ರೀಮಂತರು, ಹಣವಂತರು, ಅಧಿಕಾರಸ್ಥರು. ಹೌದಾ? ಇವ್ರ ಕೈಯಲ್ಲಿತ್ತು ಅಧಿಕಾರ. ಅದಕ್ಕೆ ಅಪೋಸ್ತಲನಾಗಿರುವಂಥ ಪೌಲನು ತಾನು ಇಷ್ಟಕ್ಕೂ ಸದ್ದುಕಾಯನಿಗೆ ಸೇರಿರುವಂಥವರಲ್ಲ ಅಪೋಸ್ತಲನಾಗಿರುವಂಥ ಪೌಲನು. ಪರಿಸಾಯನು, ಪೌಲನು ಯಾರು ಮುಂಚೆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ? ಯಾರು? ಪರಿಸಾಯನು. ಪರಿಸಾಯನಾಗಿದ್ದರೂ ಸಹ ಅಧಿಕಾರ ಯಾರ ಕೈಯಲ್ಲಿತ್ತು? ಸದ್ದುಕಾಯರ ಹತ್ರ. ದೊಡ್ಡ ದೊಡ್ಡ ಮಹಾ ಆ ಪೋಸ್ಟ್ಗಳು, ನಾನು ನಿಕ್ತನ ಹೇಳಿದ್ರೆ ಸಹರುದ್ದೀನ್ ಅಂತ ಹೇಳಿ ಕರಿತೀವಿ ಯಹೂದ್ಯರ ಕೋರ್ಟ್ಗಳನ್ನು, ಆ ಕೋರ್ಟಲ್ಲಿ ಮುಖ್ಯ ಅಧಿಕಾರ ಎಲ್ಲ ಯಾರ ಕೈಯಲ್ಲಿತ್ತು ಅಂತ ಹೇಳಿದ್ರೆ ಸದ್ದುಕಾಯರಲ್ಲಿತ್ತು, ಸದ್ದುಕಾಯರ ಹತ್ರ ಇತ್ತು. ರೋಮ ಪ್ರಭುತ್ವಗಳ ಜೊತೆ, ರೋಮ ಅಧಿಕಾರಿಗಳ ಜೊತೆ ಒಳ್ಳೆಯ ಸಂಬಂಧವನ್ನು ಸಹ ಬೆಳೆಸಿದರು ಇವರು. ಓಕೆ, ಇದಿಷ್ಟು ಸಹ ಸದ್ದುಕಾಯರ ಬಗ್ಗೆ. ಈಗ ನೆಕ್ಸ್ಟ್, ಸೆಕೆಂಡ್, ಯಾರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ? ಪರಿಸಾಯರ ಬಗ್ಗೆ. ಓಕೆ, ಈಗ ಪರಿಸಾಯರ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಇವರು ಏನು ಅನ್ನಿಸ್ಬೋದು ಪ್ರಿಯರೇ? ಸದ್ದುಕಾಯರು ಅಂತೂ ದೇವರಿಗೆ ಇಷ್ಟ ಇರುವಂತಹ ಜನಾಂಗನೇನ ಸದ್ದುಕಾಯರು? ಇವಾಗ ತಾನೇ ನಾವು ಆಲೋಚನೆ ಮಾಡಿದ್ದೀವಿ ಅವ್ರ ಬಗ್ಗೆ. ಸದ್ದುಕಾಯರು ದೇವರಿಗೆ ಇಷ್ಟ ಇರುವಂತಹ ಜನನೇನ ಇಲ್ವಾ? ಓಕೆ, ಹಾಗಿದ್ರೆ ಈ ಪರಿಸಾಯರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ ಇವಾಗ. ಈ ಪರಿಸಾಯರು ದೇವರಿಗೆ ಇಷ್ಟ ಆಗಿರುವಂಥವ್ರಾಗಿರ್ಬೋದಲ್ವಾ? ಅವರಂತೂ ಇಷ್ಟ ಆಗಲಿಲ್ಲ. ಇವ್ರು ಆಗಿರ್ಬೇಕಲ್ವಾ? ಆಗಿರ್ಬೇಕಾ ಇಲ್ವಾ? ಆಗಿರಬೇಕು. ಆಗಿದ್ರ ಪರಿಸಾಯರು ದೇವರಿಗೆ ಇಷ್ಟ ಆಗಿದ್ರ ಇವ್ರು ಎಂಥವರು? ಪರಿಸಾಯರು ಎಂಥವರು? ಓಕೆ, ಅವ್ರು ಏನೇನು ಇಲ್ಲ ಅಂತ ಹೇಳಿ ನಂಬ್ತಾ ಇದ್ರೆ ಅವ್ರು ಎಲ್ಲ ಇದೆ ಅಂತ ಹೇಳಿ ನಂಬ್ತಾರೆ. ಏನೇನು? ಅವ್ರು ಪಂಚಕಾಂಡಗಳನ್ನು ಮಾತ್ರ ನಂಬ್ತಾ ಇದ್ರಲ್ವ, ಉಳಿದ ಪುಸ್ತಕಗಳಿಗೆ ಅಷ್ಟೊಂದು ಒತ್ತು ಕೊಡ್ತಿರಲಿಲ್ಲ ಅಲ್ವಾ? ಹಾಗಾದರೆ ಪರಿಸಾಯರು ಎಂಥವರು? ಹಳೆ ಒಡಂಬಡಿಕೆ ಪೂರ್ತಿಯನ್ನು ನಂಬ್ತಾರೆ ಇವರು. ಪಂಚಕಾಂಡಗಳನ್ನು ನಂಬ್ತಾರೆ, ಜೊತೆಯಲ್ಲಿ ಪ್ರವಾದನೆ ಗ್ರಂಥಗಳನ್ನು ನಂಬ್ತಾರೆ. ಒಳ್ಳೇದಲ್ವಾ? ಒಳ್ಳೇದ ಕೆಟ್ಟದ? ಒಳ್ಳೇದಲ್ವಾ? ಅವರು ಬರೀ ಐದು ಪುಸ್ತಕಗಳು ಮಾತ್ರ ದೇವರು ಕೊಟ್ಟಿರುವಂತಹದ್ದು ಅಂತ ಐದು ಪುಸ್ತಕಗಳನ್ನು ಮಾತ್ರ ಇಟ್ಕೊಂಡಿದ್ರು ಯಾರು? ಸದ್ದುಕಾಯರು. ಆದರೆ ಈ ಪರಿಸಾಯರು ಏನು ಮಾಡ್ತಿದ್ದಾರೆ? ಇಲ್ಲ, ಇಷ್ಟೂ ದೇವರು ಕೊಟ್ಟಿರುವಂತಹದ್ದೇ ಅಂತ ಹೇಳಿ ಅಷ್ಟನ್ನೂ ನಂಬ್ತಾ ಇದ್ರು. ಒಳ್ಳೇದೇ ಅಲ್ವಾ? ಒಳ್ಳೇದೇ. ಓಕೆ, ನೆಕ್ಸ್ಟ್,
ಅವರ ಆತ್ಮ ಇಲ್ಲ ಅಂಥೇಳಿ ನಂಬ್ತಿದ್ರು. ಇವರ ಆತ್ಮವನ್ನು ನಂಬ್ತಾ ಇದ್ರು, ಆತ್ಮ ಇದೆ ಅಂಥೇಳಿ ನಂಬ್ತಾ ಇದ್ರು. ಅವ್ರು ಸತ್ತ ನಂತರ ಜೀವನ ಇಲ್ಲ ಅಂತ ಇದ್ರು, ಇವ್ರು ಸತ್ತ ನಂತರ ಜೀವನ ಇದೆ ಅಂಥೇಳಿ ನಂಬ್ತಾ ಇದ್ರು. ಅವ್ರು ದೇವದೂತರು ಇಲ್ಲ ಅಂಥೇಳಿ ನಂಬ್ತಾ ಇದ್ರು, ಇವ್ರ ದೇವದೂತರು ಇದ್ದಾರೆ ಅಂಥೇಳಿ ನಂಬ್ತಾ ಇದ್ರು. ಒಳ್ಳೇದಲ್ವ ಪ್ರಿಯರೇ? ಹ್ಞೂ, ಒಂದ್ಸರಿ ನೋಡೋಣ. ಇಷ್ಟಕ್ಕೂ ಪರಿಸಾಯರು ಯಾವ್ದ್ಯಾವ್ದನ್ನು ನಂಬ್ತಾ ಇದ್ರು, ಸದ್ದುಕಾಯರು ಯಾವ್ದ್ಯಾವ್ದು ನಂಬ್ತಾ ಇರಲಿಲ್ಲ ಅಂತ ಗೊತ್ತಾಗಿತ್ತು. ಪರಿಸಾಯರು ಯಾವುದನ್ನೆಲ್ಲ ನಂಬ್ತಾ ಇದ್ರು? ಅಪೋಸ್ತಲರ ಕೃತ್ಯಗಳು, ಇವಾಗ ನೀವು ಓದಂತಹ ವಚನನೇ ಅಪೋಸ್ತಲರ ಕೃತ್ಯಗಳು 23:8, 2 23:8 ಪೂರ್ತಿಯಾಗಿ ಓದಿ, 8 ಪೂರ್ತಿಯಾಗಿ ಓದಿ. ಹ್ಞೂ, ಹಾಂ, ಹ್ಞೂ, ಇದಿಷ್ಟು ಸದ್ದುಕಾಯರು ಹೇಳುವಂತಹ ಮಾತು. ಓಕೆ, 3 ಸದ್ದುಕಾಯರು ನಂಬ್ತಿರಲಿಲ್ಲ. ಇವಾಗಲೇ ನಾವು ನೋಡಿದ್ದೀವಿ, ಸತ್ತವರು ಎದ್ದು ಬರುವುದಿಲ್ಲವೆಂತಲೂ, ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ನೆಕ್ಸ್ಟ್, ಆ ಎರಡು ಉಂಟೆಂದು ಪರಿಸಾಯರು ಒಪ್ಪಿಕೊಳ್ಳುವರು. ಇದೆರಡೂ ಇದೆ, ದೇಹವಿಲ್ಲದ ಆತ್ಮನೂ ಇದೆ, ದೇವದೂತರು ಇದ್ದಾರೆ, ಆಮೇಲೆ ಇನ್ನೊಂದು ಇರುತ್ತಲ್ವಾ, ಸತ್ತ ನಂತರ ಎಬ್ಬಿಸಲ್ಪಡ್ತಾರೆ. ಇದನ್ನು ಇಷ್ಟನ್ನೂ ಸಹ ಏನು ಮಾಡ್ತಾ ಇದ್ರಂತೆ ಪರಿಸಾಯರು ನಂಬ್ತಾ ಇದ್ರು. ಹಾಗಾದರೆ ಸದ್ದುಕಾಯರಿಗೂ ಪರಿಸಾಯರಿಗೂ ಇರುವಂತಹ ವ್ಯತ್ಯಾಸ ಏನು? ಅವರು ಬರೀ ಪಂಚಕಾಂಡಗಳು, ಇವರು ಪೂರ್ತಿ. ನೆಕ್ಸ್ಟ್, ಅವರು ಆತ್ಮ ಇಲ್ಲ ಅಂತ, ಇವರು ಆತ್ಮ ಇದೆ ಅಂತ, ಹೌದಾ? ಅವರು ಸತ್ತ ನಂತರ ಜೀವನ ಇಲ್ಲ ಅಂತ, ಇವರು ಸತ್ತ ನಂತರ ಜೀವನ ಇದೆ ಅಂತ ಹೇಳಿ ಒಪ್ಕೊಳ್ತಾ ಇದ್ರು. ಇದು ಡಿಸ್ಟಿಂಕ್ಷನ್ ಸದ್ದುಕಾಯರಿಗೂ ಪರಿಸಾಯರಿಗೂ. ಓಕೆ, ಒಳ್ಳೇದಲ್ವಾ? ಇಲ್ಲಿ ತನಕ ಒಳ್ಳೆಯವರಾಗಿ ಕಾಣಿಸ್ತಿದ್ದಾರೆ. ಯಾರು? ಪರಿಸಾಯರು. ಯಾಕೆಂದರೆ ಒಳ್ಳೇದಲ್ವಾ, ಇದನ್ನೆಲ್ಲ ನಂಬುವಂತಹದ್ದು ಒಳ್ಳೇದಲ್ವಾ? ಸತ್ತ ನಂತರ ಜೀವನ ಇದೆ ಅಂತ ನಂಬುವಂತಹದ್ದು, ಆತ್ಮ ಇದೆ ಅಂತ ಹೇಳಿ ನಂಬುವಂತಹದ್ದು, ಇದೆಲ್ಲ ಒಳ್ಳೇದೇ ಅಲ್ವಾ? ಹ್ಞೂ, ಆದರೆ ಇವರು ಎಂಥವರು ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ಒಂದು ಅದ್ಭುತವಾಗಿರುವಂಥ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಎಂಥವರು? ಸುಣ್ಣ ಹೊಡೆದಿರುವಂತಹ ಸಮಾಧಿಗಳು ಅಂಥವ್ರು ಇವರು, ಹೌದಾ? ಮೇಲ್ಮೇಲೆ ನಾವು ದೇವರು ಕೊಟ್ಟಿರುವಂತಹದ್ದು ಎಲ್ಲವನ್ನು ಆಚರಿಸ್ತೀವಿ ಅಂತ ಅನ್ನುವಂಥವ್ರು, ಒಳಗಡೆ ಹೌದಲ್ವಾ, ಅಂಥ ಜನ ಇವರು. ಯಾಕೆ ಅಂತ ಹೇಳಿದ್ರೆ, ಇವರ ಕಾನ್ಸಂಟ್ರೇಷನ್ ಎಲ್ಲವೂ ಸಹ ದೇವರು ಕೊಟ್ಟಿರುವಂಥ ಆಜ್ಞೆಗಳು, ದೇವರ ಮನಸ್ಸು, ಪಾಪ ಮಾಡಬಾರದು, ಈ ಕಡೆ ಇರುವುದಕ್ಕಿಂತ ಹೆಚ್ಚಾಗಿ ಯಾವ ಕಡೆ ಇರ್ತಾ ಇತ್ತು? ಕೈ ತೊಳೆದ್ರ, ಡೆಟಾಲ್ ಹಾಕಿದ್ರ, ಹೌದಾ, ಈ ಕಡೆ ಇರ್ತಾ ಇತ್ತು ಇವ್ರ ಕಾನ್ಸಂಟ್ರೇಷನ್ ಎಲ್ಲ. ಕೈ ತೊಳೆದು ಊಟ ಮಾಡಿದ್ರ, ಸಬ್ಬತ್ ದಿನವನ್ನು ಕರೆಕ್ಟಾಗಿ ಆಚರಣೆ ಮಾಡಿದ್ರ, ಈ ಥರ ಇರ್ತಾ ಇತ್ತು ಇವರ ಮೈಂಡ್ ಸೆಟ್ ಪೂರ್ತಿ. ಅಂದರೆ ದೇವರು ಒಂದು ವಿಚಾರವನ್ನು ಹೇಳಿದ್ದಾರೆ, ಆ ವಿಚಾರವನ್ನು ಹೇಳಿದಾಗ ನಾವು ಪಾಪ ಮಾಡದೇ ಇರಬೇಕು, ದೇವರ ಆಜ್ಞೆಯನ್ನು ಮೀರದೇ ಇರಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇವರೇ ಒಂದೊಂದಷ್ಟು ಆಜ್ಞೆಗಳನ್ನು, ಆಚಾರಗಳನ್ನು ಏರ್ಪಡಿಸ್ಕೊಂಡು, ಅದಕ್ಕೆ ಸತ್ಯವೇದದಲ್ಲಿ ಮನುಷ್ಯ ಕಲ್ಪಿತ ಆಜ್ಞೆಗಳು ಅನ್ನುವಂತಹ ಸಾಲನ್ನು ಓದಿದ್ದೀವಲ್ವ? ಯಹೂದ್ಯರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, 1ನೇ ಶತಮಾನದಲ್ಲೆಲ್ಲ ಇವರು ಸತ್ಯವೇದದಲ್ಲಿ ದೇವರು ಏನು ಧರ್ಮಶಾಸ್ತ್ರವನ್ನು ಇವರು ಕೊಟ್ಟಿದ್ದಾರೋ, ಈ ಧರ್ಮಶಾಸ್ತ್ರದ ಜೊತೆಯಲ್ಲಿ ಓರಲ್ ಟ್ರೆಡಿಷನ್ಸ್, ಅವರೇನಂತ ಅರ್ಥ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಸತ್ಯವೇದವನ್ನು ದೇವರು ಅಲ್ಲಲ್ಲಿ ಮಿಸ್ ಮಾಡಿರಬಹುದು ಕೆಲವು ವಿಚಾರಗಳನ್ನು ಬರೆಸಲಿಕ್ಕೆ, ಅದಕ್ಕೋಸ್ಕರ ನಾವು ಆ್ಯಡ್ ಮಾಡ್ಕೊಳ್ತೀವಿ ಅಂತ ಸುಮಾರು ಆ್ಯಡ್ ಮಾಡ್ಕೊಂಡಿದ್ರು, ಸುಮಾರು ಸೇರಿಸ್ಕೊಂಡಿದ್ರು ದೇವರು ಕೊಟ್ಟಿರುವಂಥ ಈ ಧರ್ಮಶಾಸ್ತ್ರಕ್ಕೆ. ತುಂಬ ವಿಚಾರಗಳನ್ನು ಇವರು, ವಿಧಿಗಳನ್ನು, ವಿಧಾನಗಳನ್ನು ಸೇರಿಸ್ಕೊಂಡಿದ್ರು ಇವರೇ ಸ್ವತಃ. ಅದಕ್ಕೆ ಸತ್ಯವೇದದಲ್ಲಿ ಮನುಷ್ಯ ಕಲ್ಪಿತ ಆಜ್ಞೆಗಳು ಅಂದರೆ ದೇವರು ಕೊಟ್ಟಿಲ್ಲ ಈ ಆಜ್ಞೆಗಳನ್ನು ಪಾಲಿಸುವಂಥ, ನೀವು ಮಾಡ್ಕೊಂಡಿರುವಂತಹದ್ದು ಅಂತ ಹೇಳಿ ಸುಮಾರು ಸರಿ ಇವ್ರನ್ನ ಬೈತಾರೆ ಯೇಸುಕ್ರಿಸ್ತರು, ಹೌದಾ? ಆ 7 ಜನರಲ್ಲಿ ಈಕೆ ಯಾರಿಗೆ ಹೆಂಡತಿಯಾಗಿರ್ತಾಳೆ ಪುನರುದ್ಧಾನ ಆದ ನಂತರ, ಇದು ಯಾರು ಕೇಳಿದಂತಹ ಪ್ರಶ್ನೆ? ಯಾರು? ಸದ್ದುಕಾಯರು. ಈಗ ಇವರು ಪರಿಸಾಯರು ಕೇಳುವಂಥ ಪ್ರಶ್ನೆಗಳನ್ನು ನೋಡ್ತೀರಾ? ಇವರು ಕೇಳುವಂಥ ಪ್ರಶ್ನೆಗಳು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಮತ್ತಾಯನು ಬರೆದ ಸುವಾರ್ತೆ 9 ಮತ್ತಾಯನು ಬರೆದ ಸುವಾರ್ತೆ 9:11 9:11 ಇವ್ರ ಮೈಂಡ್ ಸೆಟ್ಟೇ ಇಷ್ಟು ಪ್ರಿಯರೇ. ಏನಂತ ಹೇಳ್ತಿದ್ದಾರೆ, ಪರಿಸಾಯರು ಅದನ್ನು ನೋಡಿ ಆತನ ಶಿಷ್ಯರನ್ನು, ನಿಮ್ಮ ಗುರುವು ಸುಂಕದವರ ಮತ್ತು ಪಾಪಿಗಳ ಸಂಗಡ ಯಾಕೆ ಊಟ ಮಾಡುತ್ತಾನೆ ಎಂದು ಕೇಳಿದರು. ಅಂದರೆ ಇವ್ರು ಏನು ಅನ್ಕೊಂಡಿದ್ದಾರೆ, ಇವರು ಏನಂತ ಅನ್ಕೊಂಡಿದ್ದಾರೆ, ಪರಿಸಾಯರು ತಮ್ಮನ್ನು ತಾವು ಏನಂತ ಭಾವಿಸ್ಕೊಂಡಿದ್ದಾರೆ, ಹೌದಾ? ಹಾಗಾದರೆ ಯೇಸುಕ್ರಿಸ್ತರು ಅವ್ರ ಜೊತೆ ಊಟ ಮಾಡ್ತಿದ್ದಾರೆ ಅಂದ ತಕ್ಷಣ ಅವ್ರ ಜೊತೆ ಊಟ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಅವರೇನಂತೆ ಆಪೋಸಿಟಲ್ಲಿರುವಂಥವ್ರೇನು? ಪಾಪಿಗಳು, ಹೌದಾ? ಇವರೇನು, ಅವರೇನು, ಇವ್ರ ಮನಸ್ಸಲ್ಲಿ ಇರುವಂತಹದ್ದಿದೇನಾ ಅಭಿಪ್ರಾಯ? ಇವರು ನೀತಿವಂತರು, ಅವ್ರ ಪಾಪಿಗಳು. ಇವರು ಉನ್ನತರು, ಅವರು, ಹೌದಲ್ವ? ಇದೇ ಇವ್ರ ಮೈಂಡಲ್ಲಿರುವಂತಹ
ಅಭಿಪ್ರಾಯ, ಪರಿಸಾಯರ ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಹೀಗಿರುತ್ತೆ, ಇವರು ಪರಿಶುದ್ಧರು. ಯಾಕೆ ಅಂತ ಹೇಳಿದ್ರೆ ಕೆಲವು ವಿಚಾರಗಳನ್ನು, ಕೆಲವು ಆಜ್ಞೆಗಳು ಅಂತ ಹೇಳಬಾರ್ದು, ತನ್ನ ವಿಧಾನಗಳನ್ನು, ವಿಧಿಗಳನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಂಥವ್ರು ಇವರು. ಯಾರು? ಪರಿಸಾಯರು. ಕೆಲವು ವಿಧಿವಿಧಾನಗಳನ್ನು ಚಾಚೂ ತಪ್ಪದೆ ಆಚಾರಗಳನ್ನು ಚೆನ್ನಾಗಿ ಪಾಲಿಸ್ತಿದ್ರು. ಆಚಾರಗಳು, ವಾರಕ್ಕೆರಡು ಸಾರಿ ಉಪವಾಸ ಮಾಡುವಂತಹದ್ದು, ಏನಿದು ಹೌದಾ, ಇದನ್ನೆಲ್ಲ ಇಂಥ ವಿಚಾರಗಳನ್ನು ಚೆನ್ನಾಗಿ ಪಾಲಿಸ್ತಿದ್ದಂತಹದ್ದು ಪರಿಸಾಯರು. ಅದಕ್ಕೆ ಒಂದ್ಸರಿ ಸುಂಕದವರು, ಇನ್ನೊಂದ್ಸರಿ ಒಂದು ಕಡೆ ಸುಂಕದವರು, ಪರಿಸಾಯನು ದೇವಾಲಯಕ್ಕೆ ಪ್ರಾರ್ಥನೆಗೆ ಹೋಗ್ತಾರಲ್ವಾ, ಆ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತಾ? ಅವಾಗ ಹೋದಾಗ ಪರಿಸಾಯನ ಬಾಯಲ್ಲಿ ಬಂದಂತಹ ಮಾತೇನು? ನಾನು ಎಲ್ಲವನ್ನು ಮಾಡ್ತಿದ್ದೀನಿ, ದಶಮಾಂಶ ಕೊಡ್ತಿದ್ದೀನಿ, ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತಿದ್ದೀನಿ. ಅಂದರೆ ತನ್ನ ಮೈಂಡಲ್ಲಿ ಏನಂತ ಇದೆ, ಇಷ್ಟು ಹೇಳಿ ಸುಮ್ಮನೆ ಆಗೋದಿಲ್ಲ ಈ ವ್ಯಕ್ತಿ, ನಾನು ವಾರಕ್ಕೆ ಎರಡು ಸಾರಿ ಉಪವಾಸ ಮಾಡ್ತಿದ್ದೀನಿ, ದಶಮಾಂಶ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಆಗೋದಿಲ್ಲ. ಪಕ್ಕದಲ್ಲಿರುವಂಥ ವ್ಯಕ್ತಿಯನ್ನು ನೋಡ್ತಾನೆ ಇಮಿಡಿಯೇಟಾಗಿ, ಏನಂತಾನೆ, ನಾನು ಆ ಥರದವನಲ್ಲ. ಅಂದರೆ ಈತನಿಗೆ ಬೇರೆಯವರ ಮೇಲೆ ಇರುವಂಥ ಒಪಿನಿಯನ್ ಏನು? ಹೌದಾ, ನಾವು ಮೇಲ್ಕುಲಕ್ಕೆ ಸೇರಿದಂಥವರು ಅಂತಾನೋ, ನಾವು ಮೇಲು ಜನಾಂಗಕ್ಕೆ ಸೇರಿದಂಥವರು ಅಂತಾನೋ, ನಾವು ಮೇಲ್ವರ್ಗಕ್ಕೆ ಸೇರಿದಂಥವರು ಅಂತಾನೋ, ಒಟ್ಟಿನಲ್ಲಿ ಈ ಜನರು ಉನ್ನತರು, ಉಳಿದಂಥವರು ಕನಿಷ್ಠರು. ಇದು ಪರಿಸಾಯರ ಮೈಂಡ್ಸೆಟ್. ಈಗ ಇವರು ಉಪವಾಸಗಳನ್ನು ಮಾಡ್ತಾರೆ ಅಂದರೆ ನಾನು ಹೇಳಿದ್ನಲ್ವ, ಆಚಾರಗಳನ್ನು ತುಂಬ ಚೆನ್ನಾಗಿ ಪಾಲಿಸ್ತಾರೆ, ಸಬ್ಬತ್ತನ್ನು ಚೆನ್ನಾಗಿ ಪಾಲಿಸ್ತಾರೆ. ಆದರೆ ದೇವರ ಮನಸ್ಸಿನಲ್ಲಿರುವಂತಹದ್ದೇನು, ಆ ಭಾವ ಏನು ಅನ್ನುವಂತಹದ್ದು ಮಾತ್ರ ಅವ್ರು ಯಾವತ್ತೂ ಅರ್ಥ ಆಗಿಲ್ಲ. ದೇವರ ಹತ್ರ ಭಕ್ತರು ನೀವು ನೋಡ್ತಿರಲ್ವ, ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಆಗಿರಬಹುದು, ಇವರೆಲ್ಲ ದೇವ್ರಿಗೆ ಇಷ್ಟ ಆದರು, ಇವರು ಆಜ್ಞೆಯನ್ನು ಪಾಲಿಸ್ತಾ ಇದ್ರು ಆದರೆ ಇವರು ದೇವ್ರಿಗೆ ಇಷ್ಟ ಆದರು. ಇವರು ಇದ್ದಾರೆ ಯಾರು? ಪರಿಸಾಯರು. ಇವರು ಪಾಲಿಸ್ತಾ ಇದ್ರು ಆದರೆ ಇವ್ರು ದೇವ್ರಿಗೆ ಇಷ್ಟ ಆಗಿಲ್ಲ. ಯಾಕೆ? ಇವರ ಮೈಂಡಲ್ಲಿ ಯಾವತ್ತು ದೇವ್ರ ಕಡೆ, ಇವರ ಮೈಂಡ್ ಯಾವತ್ತು ದೇವ್ರ ಕಡೆ ಇರಲೇ ಇರಲಿಲ್ಲ. ಅವ್ರ ಮೈಂಡೆಲ್ಲ ಇಲ್ಲಿ ಭೂಮಿಯ ಮೇಲೆ ಆಚಾರಗಳು, ಪದ್ಧತಿಗಳು, ಇದ್ರ ಮೇಲೆ ಇತ್ತು. ಹೇಳುವಂತಹದ್ದೊಂದು, ಮಾಡುವಂತಹದ್ದು ಇನ್ನೊಂದು, ಇದೆಲ್ಲ ಇವರ ಗುಣಲಕ್ಷಣಗಳು. ಇವರು ಕೇಳುವಂತಹ ಪ್ರಶ್ನೆಗಳಿಗೆ ಹೋಗೋಣ ಈಗ. ಏನಂತ ಬಂದು ಪ್ರಶ್ನೆ ಕೇಳಿದ್ರೆ ಯೇಸುಕ್ರಿಸ್ತರ ಹತ್ರ ಇವರು, ಮತ್ತಾಯನು ಬರೆದ ಸುವಾರ್ತೆ 9:14 ಅದೇ ಅಧ್ಯಾಯ 14 ಆಮೇಲೆ ಯೋಹಾನನ ಶಿಷ್ಯರು ಆತನ ಬಳಿಗೆ ಬಂತು, ಪರಿಸಾಯರು ನಾವು ಉಪವಾಸ ಮಾಡುತ್ತೇವಲ್ಲ, ನಿನ್ನ ಶಿಷ್ಯರು ಯಾಕೆ ಉಪವಾಸ ಮಾಡುವುದಿಲ್ಲ? ಅಂದರೆ ಇವರ ಪ್ರಶ್ನೆಗಳೆಲ್ಲ ಇದಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಸದ್ದುಕಾಯರ ಪ್ರಶ್ನೆಗಳೆಲ್ಲ ಪುನರುದ್ಧಾನಕ್ಕೆ, ಸತ್ತ ನಂತರ ಇರುವಂತಹ ಜೀವನಕ್ಕೆ, ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದಾದರೆ ಇವರ ಪ್ರಶ್ನೆಗಳು, ಇವರು ಸೇರುವಂತಹ ಜನಾಂಗದ ಪ್ರಶ್ನೆಗಳೆಲ್ಲ ಎಂಥವುಗಳು? ಈ ರೀತಿ ಆಚಾರಕ್ಕೆ ಸಂಬಂಧಪಟ್ಟಿರುವಂಥ ಪ್ರಶ್ನೆಗಳು. ಯಾಕೆ ಉಪವಾಸ ಮಾಡೋದಿಲ್ಲ ಅಂದರೆ ಪರಿಸಾಯರು ಇದನ್ನೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರು, ಉಪವಾಸಗಳನ್ನು ಚೆನ್ನಾಗಿ ಮಾಡ್ತಾ ಇದ್ರು, ದಶಮಾಂಶಗಳನ್ನು ಕೊಡ್ತಾ ಇದ್ರು, ಸಬ್ಬತ್ತನ ಚೆನ್ನಾಗಿ ಪರಿಪಾಲನೆ ಮಾಡ್ತಿದ್ರು, ಹೌದಾ? ಇನ್ನೊಂದು ಪ್ರಶ್ನೆ, ಅದೇ ಮತ್ತಾಯನು ಬರೆದ ಸುವಾರ್ತೆ 12:2 12:2 ಪರಿಸಾಯರು ಅದನ್ನು ಕಂಡು, ಏನಂತ ಹೇಳ್ತಿದ್ದಾರೆ? ನಾವೀಗಾಗಲೇ ಮಾತಾಡಿದ್ದೀವಲ್ವ, ಇವ್ರ ಮೈಂಡ್ಸೆಟ್ಟು, ಇವರ ಆಲೋಚನೆಗಳೆಲ್ಲ ಬರೀ ಈ ಕಡೆನೇ ಇರುವಂತಹದ್ದು. ಇಷ್ಟಕ್ಕೂ ದೇವರು ಒಂದನ್ನು ಹೇಳಿದ್ರೆ ಅದನ್ನು ಏನಕ್ಕೆ ಹೇಳಿದ್ದಾರೆ? ಮನಸ್ಸು ಸ್ವಲ್ಪ ಓಪನ್ ಮಾಡಿ ಆಲೋಚನೆ ಮಾಡಿ ನೋಡೋಣ, ಇದು ಯಾವುದೂ ಇಲ್ಲ, ಮಾಡ್ಕೊಂಡು ಹೋಗುವಂತಹದ್ದು ಅಷ್ಟೇ. ಇವರು ದೇವರು ಹೇಳಿದ್ದಾರೆ ಅಂತ ಹೇಳಿ ಇದನ್ನೆಲ್ಲ ಪಾಲಿಸುವುದಕ್ಕಿಂತ ಹೆಚ್ಚಾಗಿ ಇವ್ರ ಮನಸ್ಸಲ್ಲಿ ಇದ್ದಿದ್ದೇನು ಗೊತ್ತಾ? ನಮ್ಮ ಪೂರ್ವಜರು ಇದನ್ನೆಲ್ಲ ಮಾಡ್ತಾ ಇದ್ರು, ನಮ್ಮ ಪೂರ್ವಜರು, ಪೂರ್ವಿಕರು ಇದನ್ನೆಲ್ಲ ಮಾಡ್ತಾ ಇದ್ರು. ದೇವ್ರು ಹೇಳಿದ್ದಾರೆ ಅನ್ನುವಂಥದ್ದು ಇರಲಿಲ್ಲ ಇವರಿಗೆ ತಲೆಯಲ್ಲಿ. ನಮ್ಮ ಪೂರ್ವಿಕರು ಇದನ್ನೆಲ್ಲ ಮಾಡ್ತಾ ಇದ್ರಲ್ವ, ಆಚರಣೆಗಳು ಆಚರಿಸ್ಕೊಂಡು ಬರ್ತಿದ್ದಾರಲ್ವ. ಎಂತ ಎಷ್ಟು ಜನ ಕಾಣಿಸ್ತಾರೆ ಪ್ರಿಯರ ಈ ಶತಮಾನದಲ್ಲಿ, ಈ ಕಾಲದಲ್ಲಿ ನಿಮ್ಗೆ ಈ ಥರದವರು? ಎಲ್ಲರೂ ಇದೇ ಥರದವ್ರು, ಇದೇ ಥರದವರಲ್ವಾ? ಮನೇಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಳ್ಳಿ, ಆ ಕಾರ್ಯಕ್ರಮ ಅವ್ರ ತಾತ ಹೇಗೆ ಮಾಡ್ತಾ ಇದ್ರು ನೀವು ಕೇಳಿದ್ದೀರಾ ತುಂಬ ಉದಾಹರಣೆಗಳಲ್ಲಿ, ಹೌದಾ? ಈ ಹಿಂದೂ ಸಂಸ್ಕೃತಿಯಲ್ಲಿ ಎಡೆ ಇಡುವಂತಹದೆಲ್ಲ ನಾವು ನೋಡಿದ್ದೀವಲ್ವ. ಓಕೆ, ಅದು ಇಡಬೇಕಾದ್ರೆ ಈ ಸ್ಟೋರಿಯನ್ನು ನೀವು ಕೇಳಿದ್ದೀರಾ ಅಂತ ಅನಿಸುತ್ತೆ. ಬೆಕ್ಕನ್ನು ಕಟ್ಟು ಹಾಕ್ಬಿಟ್ಟು ಸೈಡಲ್ಲಿ ಇಡುವಂತಹದ್ದು ಅವ್ನು ನೋಡಿದ್ದಾನೆ. ಇಷ್ಟಕ್ಕೂ ಚಿಕ್ಕ ಹುಡುಗ ಇರಬೇಕಾದ್ರೆ ಅವ್ರ ಮನೆಯಲ್ಲಿ ಎಡೆ ಇಡಬೇಕಾದ್ರೆ ಹೇಗೆ ಇಡ್ತಾ ಇದ್ರು? ಊಟ ಎಲ್ಲ ಅಲ್ಲಿಟ್ಬಿಟ್ಟು ಆಮೇಲೆ ಮನೇಲಿರುವಂತಹ ಬೆಕ್ಕನ್ನು ಕಟ್ಟು ಹಾಕ್ಬಿಟ್ಟು ಎಡೆ ಇಡ್ತಿದ್ರು, ಹೌದಾ? ಓಕೆ, ಈಗ ಮೊಮ್ಮಗ ಇದನ್ನೆಲ್ಲ ನೋಡಿದಂಥವ್ನು ಏನು ಮಾಡಬೇಕು, ಏನು ಮಾಡಬೇಕು? ಆ ಬೆಕ್ಕಿಲ್ಲ ಈಗ, ತಾತ ಕಟ್ಟಾಕಿ ಎಡೆ ಹಾಕ್ತಿದ್ದಂತಹ ಬೆಕ್ಕಿಲ್ಲ ಇವಾಗ, ಇವಾಗ ಏನಾಗೋಗಿದೆ, ಸತ್ತೋಗಿದೆ. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕು ಹಾಗಿದ್ರೆ? ಹೌದಾ, ಪಕ್ಕದ ಮನೇಲಿರುವಂಥ ಬೆಕ್ಕನ್ನು ಬಾರೋ ಮಾಡ್ಕೊಂಡು ತೊಗೊಂಡು ಬಂದು
ಕಟ್ ಹಾಕ್ಬಿಟ್ಟು ಆಮೇಲೆ ಎಡೆ ಹಾಕಬೇಕು. ಅಂದರೆ ಅವ್ರು ಏನಕ್ಕೆ ಹೇಳಿದ್ರು, ಅವ್ರು ಏನಕ್ಕೆ ಮಾಡ್ತಾ ಇದ್ರು ಇಷ್ಟಕ್ಕೂ, ಅವರು ಈ ಕೆಲಸವನ್ನು ಏನಕ್ಕೋಸ್ಕರ ಬೆಕ್ಕನ್ನು ಕಟ್ ಹಾಕಿ ಏನಕ್ಕೋಸ್ಕರ ಇಡ್ತಾ ಇದ್ರು ಹೌದಲ್ವ, ಅದನ್ನು ಆಲೋಚನೆ ಮಾಡಬೇಕಲ್ವಾ. ನಮ್ಗೆ ಅರ್ಥ ಆಯ್ತಾ? ಭಕ್ತರು ಆಜ್ಞೆಯನ್ನು ಪಾಲಿಸ್ತಾ ಇದ್ರು, ಇವರು ಸಹ ಆಜ್ಞೆಗಳನ್ನು ಪಾಲಿಸ್ತಿದ್ವಿ ಅಂತ ಹೇಳ್ಕೊಳ್ತಾ ಇದ್ರು ಪರಿಸಾಯರು ಸಹ. ಆದರೆ ಇವರಿಬ್ಬರಿಗೂ ಇದ್ದಂತಹ ವ್ಯತ್ಯಾಸ ಅದು, ಅವರು ದೇವರು ಹೇಳಿದ್ರು ಅಂತ ಪಾಲಿಸ್ತಾ ಇದ್ರು, ದೇವರ ಕಡೆ ಕಣ್ಣೆತ್ತಿ ನೋಡ್ತಾ ಇದ್ರು, ಇವರು ಬರೀ ನಮ್ಮ ಪೂರ್ವಿಕರು ಮಾಡ್ತಿದ್ರಲ್ವ ನಾವು ಮಾಡಬೇಕು, ಅವ್ರು ಉಪವಾಸ ಮಾಡ್ತಿದ್ದಾರೆ ನಾವು ಮಾಡಬೇಕು, ಅವ್ರು ದಶಮಾಂಶಗಳನ್ನು ಕೊಡ್ತಿದ್ದಾರೆ ನಾವು ಕೊಡಬೇಕು, ಅದು ಇವರ ತಲೆಯಲ್ಲಿರುವಂತಹದ್ದು. ಓಕೆ, ಪ್ರಶ್ನೆ ಏನಂತ ಕೇಳಿದ್ರಂತೆ, ಇನ್ನೊಂದ್ಸರಿ ಓದಿ ಅದೇ ವಚನವನ್ನು. ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸವನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಅಂದರೆ ಇವರು ಸಬ್ಬತ್ ದಿನವನ್ನು ಚೆನ್ನಾಗಿ ಪಾಲಿಸ್ತಿದ್ದಾರೆ ಅಂತಲೇ ಇಲ್ವಾ ಅದರ ಅರ್ಥ? ಇವರು ಪಾಲಿಸ್ತಿದ್ದಾರೆ, ಪಾಲಿಸ್ತಿದ್ದಾರೆ. ನಾವು ಈ ಆಚಾರಗಳನ್ನೆಲ್ಲ ಚೆನ್ನಾಗಿ ಪಾಲಿಸ್ತಿದ್ದೀವಿ ಪ್ರಭು, ಉಪವಾಸ ಮಾಡ್ತೀವಿ, ಸಬ್ಬತ್ ದಿನವನ್ನು ಆಚರಣೆ ಮಾಡ್ತೀವಿ, ದಶಮಾಂಶ ಕೊಡ್ತೀವಿ. ಆದರೆ ಉಳಿದ ಜನ ಇಲ್ಲ, ಏನಕ್ಕೋಸ್ಕರ ಇದನ್ನು ಮಾಡ್ತಿಲ್ಲ? ಭಕ್ತಿ ಅನ್ನುವಂತಹದ್ದಿಲ್ಲ, ಬರೀ ಆಚಾರಗಳ ಕಡೆ ದೃಷ್ಟಿ ಅಷ್ಟೇ. ಇದು ಪರಿಸಾಯರ ಬಗ್ಗೆ ವಿವರಣೆ. ನೀವು ಸದ್ದುಕಾಯರನ್ನು ನೋಡಿದ್ರೆ ಅವರೆಲ್ಲ ಇಲ್ಲ ಇಲ್ಲ ಅನ್ನುವಂಥವರು, ನೀವು ಪರಿಸಾಯರನ್ನು ನೋಡಿದ್ರೆ ಇವರೆಲ್ಲ ಇದೇ ಇದೆ ಅನ್ನುವಂಥವರು, ಆದರೆ ಒಳಗಡೆ ಪೂರ್ತಿಯಾಗಿ ಟೊಳ್ಳು. ನಾವು ಉನ್ನತರು, ನಿಮ್ಗೆ ಅರ್ಥ ಆಗುವಂತಹ ಭಾಷೆಯಲ್ಲಿ ಹೇಳಬೇಕಂದ್ರೆ, ಭಾರತ ದೇಶದಲ್ಲಿ ಕೆಲವೊಬ್ಬರಿಗೆ ಮೈಂಡ್ ಸೆಟ್ ಇರುವಂತಹ ನೀವು ನೋಡಿದ್ದೀರಾ, ನಾವು ಮೇಲ್ಕುಲಕ್ಕೆ ಸೇರಿದಂಥವ್ರು. ಅಜ್ಜಿ ನೀವು ಹೇಗೆ ಮೇಲ್ಕುಲಕ್ಕೆ ಸೇರಿದವರು ಅಂತ ಹೇಳಿ ಬಿಡಿಸಿ ಹೇಳಿ ನನಗೆ ಸ್ವಲ್ಪ. ಅಂದರೆ ಅದೆಲ್ಲ ಗೊತ್ತಿಲ್ಲ ಕಣೋ, ನಾವು ಮೇಲ್ಕುಲಕ್ಕೆ ಸೇರಿದವ್ರು ಅಷ್ಟೇ, ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಹೌದಾ? ಏನಿರುತ್ತೆ ಅವ್ರ ತಲೆಯಲ್ಲಿ? ನಾವು ಮೇಲ್ಕುಲಕ್ಕೆ ಸೇರಿದವರು. ನೀವು ಒಂದ್ಸರಿ ಹೋಗಿ ಪ್ರಶ್ನೆ ಕೇಳಿ, ಅಜ್ಜಿ ನೀವು ಹೇಗೆ ಮೇಲ್ಕುಲಕ್ಕೆ ಸೇರಿದವರು ಅಂತ ಎಕ್ಸ್ಪ್ಲೇನ್ ಮಾಡು ಒಂದು ನಿಮಿಷ ಅಂತ ಕೇಳಿ. ಅವೆಲ್ಲ ಗೊತ್ತಿಲ್ಲ, ನಮ್ಮ ತಾತ ಹೇಳಿದ್ದಾರೆ ನಾವು ಮೇಲ್ಕುಲಕ್ಕೆ ಸೇರಿದವರು. ಆ ಊರ ಆಚೆ ಒಂದು ಊರಿದೆ ನೋಡು, ಅವರೆಲ್ಲ ಕೆಳಕುಲಕ್ಕೆ ಸೇರಿದವರು. ಅವ್ರು ಯಾಕೆ ಕೆಳಕುಲಕ್ಕೆ ಸೇರಿದವರು ಹೇಳಿ ನೋಡೋಣ ಅಂದರೆ, ಇವು ಅಜ್ಜಿಗೆ ಗೊತ್ತಿರಲ್ಲ. ಆದರೆ ಅಜ್ಜಿಗೆ ಗೊತ್ತಿರುವಂತಹದ್ದು ಒಂದೇ, ಏನು? ನಾವು ಮೇಲ್ಕುಲಕ್ಕೆ ಸೇರಿದವರು, ಅವ್ರು ಕೆಳಕುಲಕ್ಕೆ ಸೇರಿದವರು. ಇದು ಪರಿಸಾಯರ ಪರಿಸ್ಥಿತಿ. ಇಂಥ ಜನ ಪರಿಸಾಯರು, ಇನ್ನೊಬ್ಬರನ್ನು ನೋಡಿ ಹೀಯಾಳಿಸುವಂತಹದ್ದು, ಇನ್ನೊಬ್ಬರನ್ನು ನೋಡಿ ಕಡೆಗಾಣಿಸುವಂತಹದ್ದು. ಇವ್ರ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಆ ಫ್ರೆಂಡ್ಸ್ನ ಹೆಸರೇ ಶಾಸ್ತ್ರಿಗಳು. ಸದ್ದುಕಾಯರು ಒಂದು ಕಡೆ ಆದರೆ ಪರಿಸಾಯರು ಮತ್ತು ಶಾಸ್ತ್ರಿಗಳು ಇನ್ನೊಂದು ಕಡೆ. ಈ ಶಾಸ್ತ್ರಿಗಳು ಪರಿಸಾಯರು ಒಟ್ಟೊಟ್ಟಿಗೆ ಇರ್ತಾಯಿದ್ರು ಪ್ರಿಯರೇ. ಇವರು ಬೈಸ್ಕೊಂಡ್ರು ಯೇಸುಕ್ರಿಸ್ತರ ಹತ್ರ ಒಟ್ಟೊಟ್ಟಿಗೆ ಬೈಸ್ಕೊಳ್ತಾ ಇದ್ರು. ಇವ್ರ ಹೆಸರಿ ಸತ್ಯವೇದದಲ್ಲಿ ಬೈಸ್ಕೊಂಡಿದ್ದಾರೆ ಅನ್ನುವಂಥದ್ದು ಲೆಕ್ಕನೇ ಇಲ್ಲ ಯೇಸುಕ್ರಿಸ್ತರ ಹತ್ರ. ಶಾಸ್ತ್ರಿಗಳು ಯಾರು ಇಷ್ಟಕ್ಕು, ಸದ್ದುಕಾಯರು ಯಾರು ಅಂತ ಗೊತ್ತಾಯ್ತು ನಮಗೆ, ಪರಿಸಾಯರು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯಿತು. ಇವ ಶಾಸ್ತ್ರಿಗಳು ಯಾರು? ಬೇಗ ಮುಗಿಸ್ಕೊಳ್ಳೋಣ ಚಿಕ್ಕದು ಶಾಸ್ತ್ರಿಗಳ ಬಗ್ಗೆ ವಿವರಣೆ. ಓಕೆ, ಶಾಸ್ತ್ರಿಗಳು ಯಾರು? ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಆ ಕಾಲದಲ್ಲಿ ಪ್ರಿಂಟಿಂಗ್ ಮಷೀನ್ ಎಲ್ಲ ಇರಲಿಲ್ಲ ಅಲ್ವಾ, ಫೋಟೋಕಾಪಿ ಶಾಪ್ ಏನಾದರೂ ಇತ್ತ? ಈ ಕಾಲದಲ್ಲಿ ನಿಮ್ಮ ಬೈಬಲ್ ಬೇಕಾದರೆ ಬೈಬಲ್ ಸೊಸೈಟಿಗೆ ಹೋಗಿ ಸ್ಟೋರ್ಗೆ ಹೋಗಿ ತೊಗೊಂಡು ಬರ್ತೀವಿ ಒಂದು, ಹೌದಾ? ಅಥವಾ ಆ ಸ್ಟೋರ್ಗಳು ಎಲ್ಲೂ ಇಲ್ಲ ಅಂತ ಹೇಳಿದ್ರೆ ಇದನ್ನು ಜೆರಾಕ್ಸ್ ಆದರೂ ಮಾಡಿಸ್ತೀವಿ, ಹೌದಾ ಇಲ್ವಾ? ಮಾಡಿಸ್ತೀವ? ಆಪ್ಷನ್ ಇದೆಯಾ? ಹಾಂ, ಇದೆ. ಆದರೆ ಅವ್ರಿಗೊಂದು ಧರ್ಮಶಾಸ್ತ್ರ ಕೊಟ್ಟಿದ್ರಲ್ವ ದೇವರು, ಆ ಧರ್ಮಶಾಸ್ತ್ರ ಇವಾಗ ಯಾರಿಗಾದರೂ ಇನ್ನೊಂದು ಕಾಪಿ ಬೇಕು ಅಂತ ಅಂದ್ಕೊಳ್ಳಿ, ಆ ಕಾಪಿಯನ್ನು ಕೈಯಲ್ಲಿ ಬರೆದು ಕೊಡುವಂತಹದ್ದು ಯಾರ ಕೆಲಸ? ಶಾಸ್ತ್ರಿಗಳ ಕೆಲಸ. ಸ್ಕ್ರೈಬ್ಸ್ ಅಂತ ಹೇಳಿ ಕರಿತೀವಿ ಇವರನ್ನು ಇಂಗ್ಲೀಷಲ್ಲಿ. ಇವ್ರ ಕೆಲಸ ಇತ್ತು ಏನು? ಧರ್ಮಶಾಸ್ತ್ರದ ಪ್ರತಿಗಳನ್ನು ಮಾಡಿ ಉಳಿದ ಯಹೂದ್ಯರಿಗೆ ತಲುಪಿಸುವಂತಹದ್ದು. ಶಾಸ್ತ್ರಿಗಳನ್ನು ಬಿಟ್ಟರೆ ಉಳಿದ ಯಹೂದ್ಯರು ಯಾರ್ಯಾರು? ಪರಿಸಾಯರಿದ್ದಾರೆ, ಆಮೇಲೆ ಸದ್ದುಕಾಯರಿದ್ದಾರೆ, ಆಮೇಲೆ ಸುಂಕದವರಿದ್ದಾರೆ, ಆಮೇಲೆ ಉಳಿದಂತಹ ಜನ ಎಲ್ಲ. ಈ ವರ್ಗಕ್ಕೆ ಯಾವ ವರ್ಗಕ್ಕೂ ಸೇರದೇ ಇರುವಂತಹ ಉಳಿದಂತಹ ಜನ. ಈ ಇಷ್ಟು ಜನಕ್ಕೂ ಈ ಧರ್ಮಶಾಸ್ತ್ರವನ್ನು ತಲುಪಿಸುವಂತಹದ್ದು ಅವಶ್ಯಕತೆ ಇದ್ದಾಗ ಯಾರ ಕೆಲಸ? ಶಾಸ್ತ್ರಿಗಳ ಕೆಲಸ. ಬರೆಯುವಂತಹದ್ದು ಇವರ ಕೆಲಸ. ಅದು ಏನು ಸುಲಭವಾಗಿರುವಂಥ ಕೆಲಸ ಅಲ್ಲ ಪ್ರಿಯರೇ. ನಮ್ಮ ಥರ ಪೆನ್ನು ಪೇಪರ್ ಏನಾದರೂ ಇತ್ತ? ಇಲ್ಲ. ಪ್ರಾಣಿಗಳ ಚರ್ಮದ ಮೇಲೆ, ಎಲೆಗಳ ಮೇಲೆ, ಇದರ ಮೇಲೆಲ್ಲ ಒಂದೊಂದು ಅಕ್ಷರಣೆ ಕೂತು ಚಿಕ್ಕ ಚಿಕ್ಕದಾಗಿ ಒಂದೊಂದೇ ಬರೆದು 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 ಆ ಮೋಶ ಧರ್ಮಶಾಸ್ತ್ರ 5 ಪುಸ್ತಕಗಳನ್ನು ಬರ್ಕೊಡುವಂತಹದ್ದು ಅಂದರೆ ತಮಾಷೆ ಕೆಲಸನ? ಇಲ್ಲ. ಆ ಕೆಲಸವನ್ನು ಯಾರು ಮಾಡ್ತಿದ್ರು ಅಂದರೆ ಶಾಸ್ತ್ರಿಗಳು. ಈ ಶಾಸ್ತ್ರಿಗಳಿಗೆ ಸತ್ಯವೇದದ ಮೇಲೆ ಅಂದರೆ ಧರ್ಮಶಾಸ್ತ್ರದ ಮೇಲೆ ಹೋಲ್ಡ್ ಚೆನ್ನಾಗಿತ್ತು, ಹೋಲ್ಡ್ ಅಂತ ಹೇಳಿದರೆ ಗ್ರಿಪ್ ಚೆನ್ನಾಗಿತ್ತು. ಯಾಕೆಂದರೆ ಇವರೇ ಅಲ್ವಾ ಬರೀತಿದ್ದಂತಹದ್ದು, ಇವರೇ ಅಲ್ವಾ ಅದನ್ನು ಬರೆದು ಬರೆದು ಹಂಚ್ತಿದ್ದಂತಹದ್ದು. ಹಾಂ, ಅಂದರೆ ಮೇಲ್ಮೇಲೆ ಹೋಲ್ಡ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಳಗಡೆ ಇರುವಂಥ ಅರ್ಥ ಅಲ್ಲ, ಮೇಲ್ಮೇಲೆ ಯಾವ ವಚನ ಎಲ್ಲಿದೆ, ಯಾವುದಾದ ನಂತರ ಆದಿಕಾಂಡ ಆದಮೇಲೆ ವಿಮೋಚನ ಕಂಡ ಬರುತ್ತಾ, ವಿಮೋಚನ ಕಂಡ ಆದಮೇಲೆ ಆದಿಕಾಂಡ ಬರುತ್ತಾ, ಈ ರೀತಿಯಾಗಿರುವಂಥ ಹೋಲ್ಡ್ ಚೆನ್ನಾಗಿತ್ತು. ಯಾರಿಗೆ? ಶಾಸ್ತ್ರಿಗಳಿಗೆ. ಯಾರ್ಯಾರ ಬಗ್ಗೆ ಆಲೋಚನೆ ಮಾಡಿ ಮುಗಿಸಿದ್ವಿ ಹೇಳಿ? ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳು, ಈ ಮೂರು ಜನಾಂಗದ ಬಗ್ಗೆ ಆಲೋಚನೆ ಮಾಡಿ ಮುಗಿಸಿದ್ವಿ. ಓಕೆ, ಈಗ ಕೊನೆಯದಾಗಿ ಸುಂಕದವರು, ಬೇಗ ಮುಗಿಸ್ಕೊಳ್ಳುವಂತಹದ್ದು. ಅದು ಚಿಕ್ಕ ಎಕ್ಸ್ಪ್ಲನೇಷನೇ. ಈ ಸುಂಕದವರು ಯಾರು ಇಷ್ಟಕ್ಕೂ? ಸುಂಕದವರು ಅಂದಿದ ತಕ್ಷಣ ನಿಮ್ಮ ತಲೆಗೆ ಯಾರ್ಯಾರು ಬರ್ತಾರೆ ಸತ್ಯವೇದದಲ್ಲಿ?
ಹಾಂ, ಮತ್ತಾಯನು, ಜಕ್ಕಾಯನು, ಹೌದಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಸರ್ವೇ ಸಾಧಾರಣವಾಗಿ ಇವ್ರ ನೆನಪು ಬರ್ತಾರೆ, ಮತ್ತಾಯನು, ಗಿಡ್ಡವಾಗಿದ್ದಂತಹ ಜಕ್ಕಾಯನು. ಓಕೆ, ಈ ಸುಂಕದವರು ಈಗಾಗಲೇ ಒಂದು ಡೌಟ್ ಬಂದಿರಬೇಕಿತ್ತು ನಮಗೆ. ಅಲ್ಲಿ ಪ್ರಭುತ್ವ ಆಳ್ತಿದ್ದಂತಹದ್ದು ಯಾವ ಪ್ರಭುತ್ವ? ಮೊದಲನೇ ಶತಮಾನದಲ್ಲಿ ಯಾವ ಪ್ರಭುತ್ವ ಆಳ್ತಿ, ಯಾವ ಗವರ್ನಮೆಂಟ್ ಇತ್ತು? ರೋಮ್ ಗವರ್ನಮೆಂಟ್ ಇತ್ತು. ಆದರೆ ಯಹೂದ್ಯರು ಹೇಗೆ ಸುಂಕ ಕಲೆಕ್ಟ್ ಮಾಡ್ಬೋದಾಗಿತ್ತು? ಸುಂಕದವರು ಯಾವ ವಂಶಕ್ಕೆ ಸೇರಿದಂಥವರು? ಯಹೂದ್ಯರು. ಅಲ್ಲಿ ಆಳ್ತಿದ್ದಂತಹ ಗವರ್ನಮೆಂಟ್ ಯಾವುದು? ರೋಮ್ ಗವರ್ನಮೆಂಟ್. ಆದರೆ ಇವ್ರಿಗೆ ಹೇಗೆ ಅಧಿಕಾರ ಆಯಿತು ರೋಮ್ ಗವರ್ನಮೆಂಟಲ್ಲಿ ಸುಂಕ ಕಲೆಕ್ಟ್ ಮಾಡಲಿಕ್ಕೆ? ನಮ್ಮ ಭಾರತ ದೇಶದಲ್ಲೂ ಈ ಜಮೀನ್ದಾರಿ ಪದ್ಧತಿ ಇತ್ತು. ಆ ಪದ್ಧತಿ ಏನು ಅಂತ ಹೇಳಿದ್ರೆ, ಬ್ರಿಟಿಷರೇ ನಮ್ಮ ಭಾರತ ದೇಶವನ್ನು ಆಳ್ತಾ ಇದ್ದಂತಹದ್ದು. ಅಧಿಕಾರ ಅವ್ರ ಕೈಯಲ್ಲಿತ್ತು, ಹೌದಲ್ವಾ? ಒಂದಷ್ಟು ವರ್ಷಗಳ ಹಿಂದೆ ಬ್ರಿಟಿಷರ ಕೈಯಲ್ಲಿ ಅಧಿಕಾರ ಇದ್ರು. ಒಂದು ಹಳ್ಳಿಗೆ ಪೂರ್ತಿ ಒಬ್ಬನನ್ನು ಜಮೀನ್ದಾರಿ ಅಂತ ಹೇಳಿ ನೇಮಕ ಮಾಡ್ತಾ ಇದ್ರು. ಆತನ ಕೆಲಸ ಏನು? ಅವನು ಬ್ರಿಟಿಷನಲ್ಲ, ಆ ಊರಿನಲ್ಲೇ ಯಾರನ್ನಾದರೂ ಒಬ್ಬ ಶ್ರೀಮಂತನೋ ಇನ್ಫ್ಲೂಯೆನ್ಸ್ ಇರುವಂತಹ ಒಬ್ಬ ವ್ಯಕ್ತಿಯನ್ನು ನೇಮಿಸಿದ್ರೆ ಆ ವ್ಯಕ್ತಿಯ ಕೆಲಸ ಏನು ಅಂತ ಹೇಳಿದ್ರೆ, ಆ ಊರು ತುಂಬ ಪೂರ್ತಿ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ, ತೆರಿಗೆಯನ್ನು ಕಲೆಕ್ಟ್ ಮಾಡಿ ಬ್ರಿಟಿಷ್ ಪ್ರಭುತ್ವಕ್ಕೆ ಸಮರ್ಪಿಸುವಂತಹದ್ದು ಆತನ ಕೆಲಸ. ಅದೇ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಮೊದಲನೇ ಶತಮಾನದಲ್ಲಿ ಸುಂಕದವರ ಕೆಲಸ. ಹಾಗಾದರೆ ಇವ್ರ ಕೆಲಸ ಏನು? ಯಹೂದ್ಯರು ಎಲ್ಲೆಲ್ಲಿ ಇದ್ರೋ, ಯಹೂದ್ಯರು ಯಾವ್ಯಾವ ಸ್ಥಳಗಳಲ್ಲಿದ್ದರೋ, ಆ ಯಹೂದ್ಯರು ಇರುವಂಥ ಸ್ಥಳಗಳ ಮೇಲೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ರೋಮ್ ಸಾಮ್ರಾಜ್ಯಕ್ಕೆ ತಲುಪಿಸುವಂತಹದ್ದು. ಇವರು ನಾರ್ಮಲಾಗಿ ಶ್ರೀಮಂತರೇ. ಈ ಸುಂಕದವರು ಯಾರು? ಶ್ರೀಮಂತರು. ಯಾಕೆ ಶ್ರೀಮಂತರಾದರು? ತಪ್ಪ, ಇಷ್ಟಕ್ಕೂ ಟ್ಯಾಕ್ಸ್ ಕಲೆಕ್ಟ್ ಮಾಡುವಂಥ ಕೆಲಸ ತಪ್ಪ? ನಾನು ನಿಮ್ಮನ್ನು ಕೇಳಿದ್ರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹ ಕೆಲಸ ತಪ್ಪ? ಟ್ಯಾಕ್ಸ್ ಕಟ್ಟುವಂತಹದ್ದು ತಪ್ಪಲ್ಲ ಅಂತ ಯೇಸುಕ್ರಿಸ್ತರು ಹೇಳಿರಬೇಕಾದ್ರೆ, ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತಹದ್ದು ಹೇಗೆ ತಪ್ಪಾಗುತ್ತೆ? ಅದನ್ನು ಕಲೆಕ್ಟ್ ಮಾಡಿ ರಾಜನಿಗೆ ಕೊಡುವಂತಹದ್ದು ತಪ್ಪ ಅಲ್ಲ. ಆದರೆ ಇವ್ರು ಏನು ಮಾಡ್ತಾಯಿದ್ರು? ಅನ್ಯಾಯವಾಗಿ ವಸೂಲಿ ಮಾಡ್ತಿದ್ರು. ಅದಕ್ಕೆ ನೀವು ಆ ಜಕ್ಕಾಯನ ಮನೆಗೆ ಯೇಸುಕ್ರಿಸ್ತರು ಹೋಗಿದ್ದಾಗ, ನಾನು ಅನ್ಯಾಯವಾಗಿ ಯಾರ್ಯಾರ ಹತ್ರ ತೊಗೊಂಡಿದ್ದೀನೋ ಇಷ್ಟರ ಪಟ್ಟಷ್ಟು ವಾಪಸ್ ಕೊಟ್ಬಿಡ್ತೀನಿ ಅಂತ ಒಂದು ಮಾತನ್ನು ಹೇಳ್ತಾರೆ. ಆದರೆ ಸುಂಕದವರು ಹಾಗಾದರೆ ಮೊದಲನೇ ಶತಮಾನದಲ್ಲಿ ಏನು ಮಾಡ್ತಾಯಿದ್ರು? ಒಬ್ಬ ಮನುಷ್ಯ 2 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ರೋಮ್ ಗವರ್ನಮೆಂಟ್ಗೆ, ಇವ್ರ ಜೇಬಿಂದ 2 ರೂಪಾಯಿ ಕಟ್ಬಿಡ್ತಾ ಇದ್ರು. ಆಮೇಲೆ ಏನು ಮಾಡ್ತಾಯಿದ್ರು? ಅವರ ಪರವಾಗಿ 2 ರೂಪಾಯಿ ಕಟ್ಬಿಡ್ತಾ ಇದ್ರು ಮೊದಲು. ಆಮೇಲೆ ಬಂದು 10 ರೂಪಾಯಿ, ನಿಮ್ಮ ಟ್ಯಾಕ್ಸ್ ಎಷ್ಟು ಗೊತ್ತಾ? 10 ರೂಪಾಯಿ ಕೊಡಬೇಕು ನೀನು. ಕಟ್ಟಿದ್ದು ಎಷ್ಟಲ್ಲಿಗೆ ಇವರು? 2 ರೂಪಾಯಿ. ಅನ್ಯಾಯವಾಗಿ ವಸೂಲಿ ಮಾಡ್ತಿರುವಂತಹದ್ದು ಎಷ್ಟು? 10 ರೂಪಾಯಿ. ಹೌದಾ? ಇದು ಇವರ ಪರಿಸ್ಥಿತಿ. ಅದಕ್ಕೆ ಇವರನ್ನು ಪಾಪಿಷ್ಟ ಜನ ಅಂತ ಹೇಳಿ ನೋಡ್ತಾ ಇದ್ರು. ಮೊದಲನೇ ಶತಮಾನದಲ್ಲಿ ಇದ್ದಂತಹ ಜನ ಈ ಸುಂಕದವರನ್ನ ಹೇಗೆ ನೋಡ್ತಾ ಇದ್ರು? ಅತ್ಯಂತ ಕೀಳು ಮಟ್ಟದಲ್ಲಿ ನೋಡ್ತಾ ಇದ್ರು. ಯಾರು ಇವರ ಸಂಗಡ ಕೂತ್ಕೊಂಡು ಊಟನೂ ಮಾಡ್ತಾ ಇರಲಿಲ್ಲ. ಅದಕ್ಕೆ ಯೇಸುಕ್ರಿಸ್ತರು ಏನಕ್ಕೆ ಸುಂಕದವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ ಅಂತ ಪರಿಸಾಯರು ಬಂದು ಒಂದ್ಸರಿ ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆ ಏನಕ್ಕೋಸ್ಕರ ಬಂತು ಅಂದರೆ ಇದಕ್ಕೋಸ್ಕರನೇ. ಸುಂಕದವರೆಲ್ಲ ಯಾರು ಅಂತ ಹೇಳಿ ಭಾವಿಸಿದ್ರು ಮೊದಲನೇ ಶತಮಾನದ ಜನ? ಪಾಪಿಗಳು, ಅತ್ಯಂತ ನೀಚರು, ನಿಕೃಷ್ಟರು, ಕರುಣೆ ಇಲ್ಲದೇ ಇರುವಂಥವರು. ಇದು ಎಲ್ಲರ ಮೈಂಡಲ್ಲೂ ಇದ್ದಂತಹದ್ದು. ಇದಿಷ್ಟು ಸುಂಕದವರ ಬಗ್ಗೆ ವಿವರಣೆ ಬೇಕು ಅಂತ ಹೇಳಿದ್ರೆ ಅಧ್ಯಾಯವನ್ನು ನಾವು ಓದ್ತೀವ. ಮನೆಗೆ ಹೋದ ನಂತರ, ಇವಾಗ ಬೇಡ. ಲೂಕನು ಬರೆದ ಸುವಾರ್ತೆ 19:2, ಲೂಕನು ಬರೆದ ಸುವಾರ್ತೆ 18:9. ಓಕೆ, ಇದಿಷ್ಟೂ ಸಹ ಈ ವಚನಗಳು ಸುಂಕದವರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡುವಂತಹ ವಚನಗಳು. ಓಕೆ, ಯಾವುದ್ಯಾವುದನ್ನು ಮುಗಿಸಿದ್ದೀವಿ? ಎಲ್ಲವನ್ನು ಮುಗಿಸಿದೀವ? 4 ವಿಚಾರಗಳ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಶುರು ಮಾಡಿದ್ವಿ. ಎಲ್ಲವನ್ನು ಮುಗಿಸಿದೀವ? ಮೊದಲನೇದಾಗಿ ಸದ್ದುಕಾಯರು, 2ನೇದು ಪರಿಸಾಯರು, 3ನೇದು ಶಾಸ್ತ್ರಿಗಳು, 4ನೇದು ಸುಂಕದವರು. ಓಕೆ, ಇದರಲ್ಲಿ ಯಾರು ಪ್ರಿಯರ, ದೇವರಿಗೆ ಫೇವ್ರೇಟ್ ಯಾರು ಅಂತ ನೀವು ಹೇಳಿ. ಈಗ 4 ಜನರು ನಿಮ್ಮ ಮುಂದೆ ಇದ್ದಾರೆ. ದೇವರಿಗೆ ಇದರಲ್ಲಿ ಇಷ್ಟ ಆಗಿರುವಂತಹ ಜನ ಯಾರು? ಸುಂಕದವರು ಇಷ್ಟ ದೇವರಿಗೆ. ಓಕೆ, ಯಾರು ಈ 4 ಜನಾಂಗಗಳಲ್ಲಿ ಯಾರು ಇಷ್ಟ ದೇವರಿಗೆ? ಇಲ್ಲಿ ವಿಚಾರಕರವಾಗಿರುವಂಥ ಸಂಗತಿ ಏನು ಗೊತ್ತಾ? ಸಬ್ಜೆಕ್ಟ್ ನಮ್ಮ ಮೈನ್ ಪಾರ್ಟ್ಗೆ ಇವಾಗ ಬಂದಿದ್ದೀವಿ, ಬೇಗ ಮುಗಿಸ್ಕೊಳ್ಳೋಣ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಸ್ವಲ್ಪ ಹೊತ್ತೆ ಅಬ್ರಹಾಮನನ್ನು ದೇವರು ಸೆಲೆಕ್ಟ್ ಮಾಡ್ಕೊಂಡ್ರ, ಅದಾದಮೇಲೆ ಇಸಾಕನನ್ನು ಸೆಲೆಕ್ಟ್ ಮಾಡ್ಕೊಂಡ್ರ, ಯಾಕೋಬನನ್ನು ಸೆಲೆಕ್ಟ್ ಮಾಡಿದ್ರ, ಯಾಕೋಬನಿಂದ ಬರುವಂತಹ, ಯಾಕೋಬನು ಇದ್ದಾಗ ದೇವರಿಗೆ ಇದ್ದಂಥ ಆಲೋಚನೆ ಏನು? ಭೂಮಿ ಫುಲ್ಲು ಕೆಟ್ಟೋಗಿದೆ, ಭೂಮಿ ಪೂರ್ತಿಯಾಗಿ ಕೆಟ್ಟೋಗಿದೆ. ಈಗ ಯಾಕೋಬನಿಂದ ನಾನು 12 ಗೋತ್ರಗಳನ್ನು ನೇಮಿಸ್ಕೊಳ್ತೀನಿ. ಈ 12 ಗೋತ್ರಗಳು ನನ್ನ ಫೇವ್ರೆಟ್, ಇವರಿಗೆ ನಾನು ಫಸ್ಟ್ ಕೋಚಿಂಗ್ ಕೊಡ್ತೀನಿ. ಅದಾದಮೇಲೆ ಈ 12 ಗೋತ್ರಗಳು ಏನು ಮಾಡ್ತಾರೆ? ಪ್ರಪಂಚ ಪೂರ್ತಿಗೆ ಹೋಗಿ ಟ್ರೈನಿಂಗ್ ಕೊಡ್ತಾರೆ, ಮಾರ್ಪಡಿಸ್ತಾರೆ ಪ್ರಪಂಚವನ್ನು. ಇದೇ ಅಲ್ವಾ ದೇವರಿಗೆ ಇದ್ದಂಥ ಆಸೆ? ಇಸ್ರೇಲಿಯರನ್ನು ಪ್ರಥಮ ಫಲವಾಗಿ ಏನಕ್ಕೋಸ್ಕರ ಆರಿಸ್ಕೊಂಡ್ರು ದೇವರು? ಅವ್ರನ್ನ ಫಸ್ಟ್ ಮಾರ್ಪಡಿಸಿದ್ರೆ ಅವ್ರೇನು ಮಾಡ್ತಾರೆ? ಪ್ರಪಂಚವನ್ನು, ಅನ್ಯ ಜನರನ್ನೆಲ್ಲ ಮಾರ್ಪಡಿಸ್ತಾರೆ. ಇದು ದೇವ್ರಿಗೆ ಇದ್ದಂಥ ಆಲೋಚನೆ. ಇಸ್ರೇಲಿಯರನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ, ಇಸ್ರೇಲಿಯರ ದೇವ್ರ ಕೈಗೆ ಸಿಕ್ಕಿದ್ರೆ ಮತ್ತೆ ಇಸ್ರೇಲಿಯರಲ್ಲಿ ಏನಾಯಿತು? 10 ಗೋತ್ರಗಳು ಒಂದು ಕಡೆ, 2 ಗೋತ್ರಗಳು ಇನ್ನೊಂದು ಕಡೆ. ಆ 10 ಗೋತ್ರಗಳು ಅತ್ಯಂತ ನೀಚರು, ಹೌದಾ?
ಈ ಎರಡು ಗೋತ್ರಗಳು ಸ್ವಲ್ಪ ಪರವಾಗಿರಲಿಲ್ಲ ಪ್ರಾರಂಭದಲ್ಲಿ ಯಹೂದ್ಯರು. ಇವರನ್ನು ಓಕೆ ಈ ಹತ್ತು ಗೋತ್ರಗಳು ಹೊರಟೋದ್ರೆ ನಾನು ಎಷ್ಟೊಂದು ಜನರನ್ನು ಆರಿಸ್ಕೊಬೇಕು ಅಂತ ಅಂದ್ಕೊಂಡೆ, ಆದರೆ ಈಗಾಗಲೇ ಹತ್ತು ಗೋತ್ರಗಳು ಹೊರಟೋಯ್ತು. ಓಕೆ, ಈ ಎರಡು ಗೋತ್ರಗಳು ದೇವ್ರ ಕೈಗೆ ಸಿಕ್ಕಿದೆ. ಯಾರ್ಯವರು? ಯಹೂದ್ಯರು. ಓಕೆ, ಇವರನ್ನಾದರೂ ಸರಿ ಮಾಡ್ಕೊಳ್ತೀನಿ. ಹಾಂ, ಓಕೆ. ಆ ಯಹೂದ್ಯರಲ್ಲಿ ಮತ್ತೆ ಎಷ್ಟು ಗ್ರೂಪ್ ಆಯಿತು? ಇಷ್ಟು ಗ್ರೂಪ್ ಆಯಿತು, ಹೌದಾ? ಇಷ್ಟು ಗ್ರೂಪಲ್ಲಿ ಇವಾಗ ಯಾರು ದೇವ್ರಿಗೆ ಫೇವ್ರೇಟ್? ಏಕೆಂದರೆ ಪ್ರಾರಂಭದಿಂದ ದೇವರು ಅದೇ ಅಲ್ವಾ ಕನಸು ಕಟ್ಕೊಂಡಿದ್ದಂತಹದ್ದು, ನಾನು ಇಸ್ರೇಲ್ಯರನ್ನು ಆರಿಸ್ಕೊಳ್ತೀನಿ, ಅವ್ರು ಹೋದರು ಸೈಡಿಗೆ, ಇಲ್ಲ ಹೋಗಲಿ ಎರಡು ಗೋತ್ರಗಳನ್ನು ಆರಿಸ್ಕೊಂಡು ಇವರನ್ನು ಸರಿ ಮಾಡ್ತೀನಿ, ಮತ್ತೆ ಅವರು ಸರಿಗೆ ಹೋದರು, ಅವರಿಂದ ಗ್ರೂಪ್ ಆಯಿತು. ಈ ಗ್ರೂಪ್ಗಳಲ್ಲಿ ಯಾವುದಾದ್ರೂ ಒಂದು ಗ್ರೂಪ್ ಆದರೂ ಕಾಣಿಸ್ತಿದೆಯಾ ದೇವರಿಗೆ ಇಷ್ಟ ಇರುವಂತೆ? ಹ್ಞೂ, ಒಬ್ಬರನ್ನು ನೋಡಿದ್ರೆ ಈ ಬಾಧೆ ಅರ್ಥ ಆಗಬೇಕು ಅಂದರೆ ನಿಮಗೆ ನಾಲ್ಕು ಜನ ಮಕ್ಕಳಿರ್ತಾರೆ ಅಂತ ಅಂದ್ಕೊಳ್ಳಿ ಪ್ರಿಯರೇ, ಬೇಡ, ಒಂದು ಹತ್ತು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ. ಹತ್ತು ಜನರಲ್ಲಿ ಒಂದು ಇಬ್ಬರು ಕೆಟ್ಟೋಗ್ತಾರೆ, ಹತ್ತು ಜನದಲ್ಲಿ ಇಬ್ಬರೇ ಅಲ್ವಾ ಕೆಟ್ಟೋಗಿತ್ತು, ಆ ಇಬ್ಬರನ್ನು ಪಕ್ಕಕ್ಕಿಟ್ಟು ಎಂಟು ಜನರನ್ನು ಉನ್ನತರಾಗಿ ಎತ್ತಿ ನಿಲ್ಲಿಸಬೇಕು ಸಮಾಜದಲ್ಲಿ ಅಂತ ನೀವು ಕನಸು ಕಟ್ಕೊಳ್ತೀರ. ಓಕೆ, ಆ ಎಂಟು ಜನರಲ್ಲಿ ಇನ್ನೊಂದು ಐದು ಜನ ಕೆಟ್ಟೋಗ್ತಾರೆ. ಎಷ್ಟು ಜನ ಕೈಗೆ ಸಿಕ್ಕಿದ್ದಾರೆ? ಮೂರು ಜನ. ಈಗ ಮೂರು ಜನದಲ್ಲಿ ಒಬ್ಬೊಬ್ಬರು ಒಂದೊಂದು ಕೆಟ್ಟ ಅಭ್ಯಾಸಕ್ಕೂ ಕೆಟ್ಟ ಚಟಕ್ಕೂ ಸಿಲುಕಿದ್ರು ಅಂತ ಅಂದ್ಕೊಳ್ಳಿ, ಆವಾಗ ಅರ್ಥ ಆಗುತ್ತಲ್ವ ನಮಗೆ ಆ ಬಾಧೆ ಏನು ಅಂತ ಹೇಳಿ? ಒಬ್ಬರೂ ನಿಮ್ಮ ಹತ್ತು ಜನ ಮಕ್ಕಳಿದ್ದು ಒಬ್ಬರೂ ಸಹ ನಿಮ್ಮ ಕೈಗೆ ಸಿಕ್ಕದೆ ಹೋದಾಗ ಅರ್ಥ ಆಗುತ್ತಲ್ವ? ಇಲ್ಲಿ ದೇವರ ಪರಿಸ್ಥಿತಿನೂ ಅದೇ. ಸದ್ದುಕಾಯರನ್ನು ನೋಡಿದ್ರೆ ಅವರು ಸತ್ತ ನಂತರ ಜೀವನನೇ ಇಲ್ಲ ಅನ್ನುವಂಥವ್ರ ಹತ್ರ ಇನ್ನೇನು ಮಾತಾಡುವಂತಹದ್ದು, ಹೌದಲ್ವಾ? ಪರಿಸಾಯರನ್ನು ನೋಡಿದ್ರೆ ಸುಣ್ಣ ಹೊಡೆದಿರುವಂಥ ಸಮಾಧಿಗಳು, ಒಳಗಡೆ ಏನೂ ಇಲ್ಲ, ಬರೀ ಹೊರಗಡೆ ಮಾತ್ರ ಆಚರಣೆಗಳು, ಇದು ಪರಿಸಾಯರ ಕಥೆ. ಈ ಕಡೆ ಶಾಸ್ತ್ರಿಗಳನ್ನು ನೋಡಿದ್ರೆ ಬರೆದು 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 ಕೊಡ್ತಿದ್ದಾರೆ ಧರ್ಮಶಾಸ್ತ್ರವನ್ನು, ಯಾವುದೂ ಸಹ ತಲೆಗೆ ಮಾತ್ರ ಹೋಗ್ತಿಲ್ಲ, ಹೌದಾ? ಸುಂಕದವರನ್ನು ಕೇಳುವಂತಹದ್ದೇ ಬೇಡ, ಮಾತಾಡಿಸುವಂತಹದ್ದು ಬೇಡ, ಇವರು ಅನ್ಯಾಯಗಾರರು. ಈಗ ದೇವರೇನು ಮಾಡಬೇಕು? ಯಾರು ದೇವರ ಕೈಗೆ ಸಿಕ್ಕಿದಂತಹ ಫಲ ಯಾವುದು? ಆದಿಯಿಂದಲೂ ದೇವ್ರ ಕನಸು ಕಟ್ಕೊಂಡು ಬರ್ತಿದ್ದಂತಹದ್ದೇ ಇದಕ್ಕೋಸ್ಕರ ಅಲ್ವಾ? ನೋಡಿದ್ರೆ ಎಷ್ಟು ಜನ ಕೈ ಕೊಟ್ಟರು ಜನರೆಲ್ಲರೂ ಸಹ. ಹ್ಞೂ, ಆದರೆ ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ ಇವರಲ್ಲಿ ಸ್ವಲ್ಪ ಜನ ಚೇಂಜ್ ಆದರು ಪ್ರಿಯರೇ. ಈ ನಾಲ್ಕು ಗುಂಪುಗಳಲ್ಲಿ ನಾವೇನು ನೋಡ್ತಿದ್ದೀವೋ ಸದ್ದುಕಾಗಿರಲ್ಲಿ ಸ್ವಲ್ಪ ಜನ ಚೇಂಜ್ ಆಗ್ತಾರೆ. ಯಾವಾಗ? ಪುನರುದ್ಧಾನ ಇಲ್ಲ ಅನ್ನುವಂಥವರಲ್ಲಿ ಸ್ವಲ್ಪ ಜನ ಚೇಂಜ್ ಆಗ್ತಾರೆ. ಯಾವಾಗ? ಯೇಸುಕ್ರಿಸ್ತರ ಪುನರುದ್ಧಾನ ನೋಡಿದ ನಂತರ. ಸತ್ತ ನಂತರ ಜೀವನ ಇಲ್ಲ, ಸತ್ತ ನಂತರ ಎದ್ದು ಬರುವುದಿಲ್ಲ ಅಂತ ಹೇಳುವಂಥವರು ಸ್ವಲ್ಪ ಜನ ಸದ್ದುಕಾಯರಲ್ಲಿ ಚೇಂಜ್ ಆಗ್ತಾರೆ, ಸ್ವಲ್ಪ ಜನ ಪರಿಸಾಯರಲ್ಲಿ ಚೇಂಜ್ ಆಗ್ತಾರೆ, ಸ್ವಲ್ಪ ಜನ ಶಾಸ್ತ್ರಿಗಳಲ್ಲಿ, ಸ್ವಲ್ಪ ಜನ ಸುಂಕದವರಲ್ಲಿ. ನೀವು ನೋಡಿದ್ರೆ ಆ ಜಕ್ಕಾಯಿನಲ್ಲಿ ಚೇಂಜ್ ಆಗಿರುವಂತಹದ್ದು, ಹೌದಾ? ಈಗ ಈ ನಾಲ್ಕು ವರ್ಗಕ್ಕೆ ಸೇರಿದಂಥವ್ರು ನಮ್ಮಲ್ಲಿ ಎಷ್ಟು ಜನ ಇದ್ದೀವಿ? ಈ ನಾಲ್ಕು ವರ್ಗಕ್ಕೆ ಸೇರಿದಂಥವರು ನಮ್ಮಲ್ಲಿ ಎಷ್ಟು ಜನರಿದ್ದೀವಿ? ಮೊದಲನೇ ವರ್ಗ ಯಾವುದು? ಸದ್ದುಕಾಯರು, ಹೌದಾ? ಇವರೇನನ್ನು ನಂಬೋದಿಲ್ಲ, ಸತ್ತ ನಂತರ ಜೀವನ ಇದೆ ಅಂತ ನಂಬೋದಿಲ್ಲ. ಪ್ರಪಂಚದಲ್ಲಿ ಎಷ್ಟು ಜನ ಇದ್ದಾರೆ ಸತ್ತ ನಂತರ ಜೀವನ ಇಲ್ಲ ಅಂತ ಹೇಳುವಂಥವರು? ಹೌದಾ, ಯಹೋವನ ಸಾಕ್ಷಿಗಳು ಇದೆಲ್ಲ ನಾವು ನೋಡಿದ್ದೀವಲ್ವ? ಹೋಗಲಿ, ನಮಗೇನಾದರೂ ಇಂಟ್ರೆಸ್ಟ್ ಇದೆಯಾ ಸತ್ತ ನಂತರ ಜೀವನ ಆದಮೇಲೆ? ನಮಗೇನಾದರೂ ಇಂಟ್ರೆಸ್ಟ್ ಇದೆಯಾ? ದಿನಕ್ಕೆ ಒಂದು ಸಾರಿ ಏನಾದರೂ ನೆನಪಿಸ್ಕೊಳ್ತೀವ ಸತ್ತ ನಂತರ ದೇವರು ನನಗೆ ಪರಲೋಕ ಕೊಡ್ತಾರೆ ಅಂತ? ಒಂದು ಸಾರಿ ನೆನಪು ಬಂದಿರುತ್ತೆ ದಿನಕ್ಕೆ? ಒಂದು ಸಾರಿ ಹಾಂ, ಬಂದಿರೋದಿಲ್ಲ. ನಾವು ಯಾರು? ಸದ್ದುಕಾಯರೇ, ನಮಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್ ನೆಕ್ಸ್ಟ್ ಯಾರು ಸದ್ದುಕಾಯರನ್ನ ಬಿಟ್ಟರೆ? ಪರಿಸಾಯರು. ಓಕೆ, ಪರಿಸಾಯರು ಯಾರಾದರೂ ಇದ್ದೀವ ನಮ್ಮಲ್ಲಿ? ಹ್ಞೂ, ಅವಾಗವಾಗ ಅನ್ನಿಸ್ತಿರುತ್ತೆ ನಾನು ಹೇಳುವಂತಹ ನಾನೇ ಮಾಡೋದಿಲ್ಲ ಅಲ್ವಾ, ಪ್ರಸಂಗ ಮಾಡ್ತಿರ್ತೀನಿ, ಒಂದೊಂದು ವಿಚಾರವನ್ನು ನಾನೇ ಪಾಲಿಸೋದಿಲ್ಲ ಅಂಥೇಳಿ. ಅಂದರೆ ನಾವೆಲ್ಲರೂ ಯಾರು? ಪರಿಸಾಯರು. ಸತ್ಯವೇದದಲ್ಲಿ ಓದ್ತೀವಿ ಇದನ್ನು ಮಾಡಬಾರ್ದು ಅಂತ, ಅದನ್ನು ಇನ್ನೊಬ್ಬರಿಗೆ ಬೇಕಾದರೆ ಹೇಳ್ತೀವಿ, ಆದರೆ ನಾವು ಅದನ್ನು ಪಾಲಿಸೋದಿಲ್ಲ. ಅಟ್ಲೀಸ್ಟ್ ಅವರು ಉಪವಾಸಗಳನ್ನು ಈ ಥರ ವಿಚಾರಗಳನ್ನಾದರೂ ಚೆನ್ನಾಗಿ ಮಾಡ್ತಾಯಿದ್ರು. ಇದು ಪರಿಸಾಯರ ಕತೆ. ಅಂದರೆ ನಾವು ಸದ್ದುಕಾಯರ ಕ್ಯಾಟಗರಿಯಲ್ಲೂ ಬೀಳ್ತೀವಿ, ಪರಿಸಾಯರ ಕ್ಯಾಟಗರಿಯಲ್ಲೂ ಬೀಳ್ತೀವಿ, ಆಮೇಲೆ ಶಾಸ್ತ್ರಿಗಳು ಬರೆದು ಬರೆದು ಕೊಡುವಂತಹದ್ದಲ್ವ ಇವರ ಕೆಲಸ. ಓಕೆ, ನಾವು ಬೈಬಲ್ ಓದ್ತಾನೆ ಇರ್ತೀವಲ್ವ, ಮನೆಗೆ ಯಾವಾಗ ಹೋದ್ರೂ ಬೈಬಲ್ ಓಪನಾಗೇ ಇರುತ್ತೆ, ಬೈಬಲ್ ನೋಟ್ಸು ಸಹ ಓಪನಾಗೇ ಇರುತ್ತೆ ಅಲ್ವ, ಎಲ್ಲ ಕ್ರೈಸ್ತರ ಮನೆಯಲ್ಲೂ ಸಹ. ಎಷ್ಟು ತಲೆಗೆ ಹೋಗಿದೆ, ಎಷ್ಟನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಹೌದಾ? ನಮಗೊಂದು ಬೈಬಲ್ಲು, ಡ್ಯಾಡಿಗೊಂದು ಬೈಬಲ್ಲು, ಮಮ್ಮಿಗೊಂದು ಬೈಬಲ್ಲು, ಹೌದಾ? ಒಂದು ಕುಟುಂಬದಲ್ಲಿ ಎಲ್ಲೋ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೂ ಹತ್ತು ಜನರ ಹತ್ರನೂ ಒಂದೊಂದು ಬೈಬಲ್ ಇರುತ್ತೆ. ಆದರೆ ತಲೆಗೆ ಮಾತ್ರ ಏನು ಹೋಗಿರೋದಿಲ್ಲ, ಅದನ್ನು ಪಾಲಿಸೋದು ಇಲ್ಲ. ಶಾಸ್ತ್ರಿಗಳ ಗುಂಪು ಯಾರು? ನಾವೇ. ಇನ್ನು ಯಾರು? ನೆಕ್ಸ್ಟ್ ಲಾಸ್ಟ್ ಉಳಿದಿರುವಂಥ ಸುಂಕದವರು. ಹಾಂ ಹಾಂ, ಬಡ್ಡಿ ಕೊಡುವಂಥವ್ರು ಎಷ್ಟು ಜನ? ಬಡ್ಡಿ ಕೊಡುವಂಥವ್ರು ಎಷ್ಟು ಜನ ಅಲ್ಲಿ? ಸುಂಕದವರು ಅಂತ ಹೇಳಿದ್ರೆ ಯಾರು? ಅನ್ಯಾಯಗಾರರು, ಹೌದಲ್ವಾ? ಇಲ್ಲಿ ಬಡ್ಡಿ ಕೊಡುವಂಥವ್ರು ಎಷ್ಟು ಜನ ಅಂದರೆ ನಾವು ನಮ್ಮ ಮಧ್ಯದಲ್ಲಿ ಮಾತಾಡ್ತಿಲ್ಲ ಈ ಮಾತನ್ನು. ನೀವು ನಾರ್ಮಲಾಗಿ ಕ್ರೈಸ್ತ ಸಮಾಜವನ್ನು ನೋಡಿದಾಗ ಬಡ್ಡಿ ಕೊಟ್ಟಿರುವಂಥವ್ರು ಎಷ್ಟು ಜನ, ಹೌದಾ? ಬೆಟ್ಟಿಂಗ್ ಕಟ್ಟುವಂತಹದ್ದು ಎಷ್ಟು ಜನ? ಕ್ರಿಕೆಟ್ ಮ್ಯಾಚ್ ಮೇಲೆ ಬೆಟ್ಟಿಂಗ್ ಕಟ್ಟುವಂತಹದ್ದು ಎಷ್ಟು ಜನ, ಹೌದಾ? ಹಾಂ, ಆಟ ಆಡುವಂಥವ್ರು, ಕಾರ್ಡ್ಸ್ ಆಡುವಂಥವ್ರು ಎಷ್ಟು ಜನ ಇದ್ದೀವ? ಯಾವ ಕ್ಯಾಟಗರಿ ಅಂದು ಬಿದ್ದಿರುವಂಥವ್ರು ನಾವೆಲ್ಲರೂ?
ಸುಂಕದವರು. ಈ ನಾಲ್ಕು ಕ್ಯಾಟಗರಿಯ ಜನ ಬೇರೆ ಯಾರೂ ಅಲ್ಲ. ಕರೆಕ್ಟಾಗಿ ನೋಡಿದ್ರೆ, ಅವರ ಗುಣಲಕ್ಷಣಗಳನ್ನು ಕರೆಕ್ಟಾಗಿ ಓಪನ್ ಮಾಡಿ ನೋಡಿದ್ರೆ, ನಾವೇ ಕ್ರೈಸ್ತರೇ. ಆ ಗುಣಗಳೆಲ್ಲ ನಮ್ಮಲ್ಲೂ ಇದೆಯಾ? ನಮ್ಮಲ್ಲೂ ಇದೆ. ಸ್ವಲ್ಪ ಜನ ಬೆಟ್ಟಿಂಗ್ ಕಡೆ, ಇನ್ನೊಂದು ಸ್ವಲ್ಪ ಜನ ಈ ಕಡೆ, ಇನ್ನೊಂದು ಸ್ವಲ್ಪ ಜನ ಸುಣ್ಣ ಹೊಡೆದಿರುವಂಥ ಸಮಾಧಿಗಳು, ಇನ್ನೊಂದು ಸ್ವಲ್ಪ ಜನ ಓದ್ತಾರೆ, ಆದರೆ ತಿಳ್ಕೊಳ್ಳೋದಿಲ್ಲ. ಆ ಗುಣಲಕ್ಷಣಗಳೆಲ್ಲ ನಮ್ಮಲ್ಲಿದೆಯಾ? ಇದೆ. ಏನು ಮಾಡೋಣ ಅದಕ್ಕೋಸ್ಕರ? ಹೇಗೆ ಇಲ್ಲಿ ಸ್ವಲ್ಪ ಜನ ಶಾಸ್ತ್ರಿಗಳು, ಸ್ವಲ್ಪ ಜನ ಪರಿಸಾಯರು, ಸ್ವಲ್ಪ ಜನ ಸುಂಕದವರು ಚೇಂಜ್ ಆದರೂ, ಅದೇ ರೀತಿ ನಾವು ಸಹ ಮಾರ್ಪಡಬೇಕು. ಇವರೆಲ್ಲ ಬೇರೆ ಬೇರೆ ಡಿವಿಷನ್ಸ್ ಆಗಿದ್ರಲ್ವಾ? ಇವರೆಲ್ಲ ಬೇರೆ ಬೇರೆ ವರ್ಗಕ್ಕೆ ಸೇರಿದಂಥವ್ರಲ್ವಾ? ಇವರು ಒಬ್ಬ ಇಷ್ಟಕ್ಕೂ ಸದ್ದುಕಾಯರು, ಶಾಸ್ತ್ರಿಗಳು ಮತ್ತು ಪರಿಸಾಯರು, ಇವರಿಬ್ಬರು ಸಹ ಒಂದಾಗುವುದಿಲ್ಲ ಯಾವತ್ತಿಗೂ ಸಹ. ಏಕೆಂದರೆ ಅವರು, ಇವರ ನಂಬಿಕೆ ಬೇರೆ, ಅವರ ನಂಬಿಕೆ ಬೇರೆ. ಆದರೆ ಒನ್ ಟೈಮಲ್ಲಿ ಒಂದಾಗೋಗ್ತಾರೆ ಪ್ರಿಯರೇ. ಯಾವ ಟೈಮ್ ಗೊತ್ತಾ? ಯೇಸುಕ್ರಿಸ್ತರು ಜೋರಾಗಿ. ಇವರು ಯಾವಾಗ ಒಂದಾಗ್ತಾರೆ? ಇವರ ವಿಶ್ವಾಸಗಳು ಬೇರೆ ಬೇರೆ, ಆದರೆ ಒಂದು ಕೆಟ್ಟ ಸಮಯದಲ್ಲಿ ಒಂದಾಗ್ತಾರೆ. ಯಾವುದು ಆ ಕೆಟ್ಟ ಸಮಯ? ಯಾವುದು? ಯೇಸುಕ್ರಿಸ್ತರನ್ನು ಹಿಡ್ಕೊಡ್ಬೇಕಾದ್ರೆ, ಯೇಸುಕ್ರಿಸ್ತರನ್ನು ಮರಣದಂಡನೆಗೆ ಹಾಕಬೇಕಾದ್ರೆ ಎಲ್ಲರೂ ಒಂದಾಗಿ ಹೋಗ್ತಾರೆ. ಅಷ್ಟು ಜನ ಯಹೂದ್ಯರಲ್ಲಿ ಎಷ್ಟೆಷ್ಟು ಜನ ಬಿಟ್ಟು ಹೋಗಿದ್ರೋ, ಇವರು ಎಷ್ಟು ಇವರು ನನಗೆ ಪ್ರಿಯವಾಗಿರುವಂಥ ಮಕ್ಕಳು ಅಂತ ದೇವರು ಏನು ಹೇಳಿದರೋ, ಈ ಮಕ್ಕಳೆಲ್ಲ ಬಿಟ್ಟು ಬಿಟ್ಟು ದೂರ ಹೋಗಿದ್ರೆ, ಇವಾಗ ಯೇಸುಕ್ರಿಸ್ತರನ್ನು ಶಿಲ್ಬೆಗೆ ಹಾಕಬೇಕು ಅಂದಿರುವಂತಹ ಪರಿಸ್ಥಿತಿ ಬಂದ ತಕ್ಷಣ ಎಲ್ಲರೂ ಓಡ್ ಬಂದ್ಬಿಡ್ತಾರೆ. ನಾವು ಹಾಕ್ತೀವಿ ಶಿಲ್ಬೆಗೆ ಹಾಕಿ, ನಾವು ಹಾಕ್ತೀವಿ ಶಿಲ್ಬೆಗೆ ಹಾಕಿ, ಈತನು ತಪ್ಪು ಮಾಡಿದ್ದಾನೆ, ತನ್ನ ಪಾಪ ಮಾಡಿದ್ದಾನೆ, ತನ್ನ ಶಿಲ್ಬೆಗೇ ಹಾಕಬೇಕು, ಹೊಡೆದು ಬಿಡಬಾರ್ದು, ಶಿಲ್ಬೆಗೇ ಹಾಕಬೇಕು ಅಂತ ಎಲ್ಲರೂ ಒಂದಾಗಿ ಹೋಗ್ತಾರೆ. ನಾವಿರ್ತೀವಿ ಆ ಸ್ಥಾನದಲ್ಲಿ. ಒಳ್ಳೆಯ ಶಾಸ್ತ್ರಿಗಳು ಪರಿಸಾಯರು ಕಾಣಿಸ್ತಿದ್ದಾರೆ. ಒಳ್ಳೆಯವರು ಅಂದರೆ ಸ್ವಲ್ಪ ಜನ ಯಾರು ಮಾರ್ಪಟ್ಟಿದ್ದಾರೋ ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಮಾರ್ಪಟ್ಟಿರುವಂಥವ್ರಿದ್ದಾರೆ ಸ್ವಲ್ಪ ಜನ. ಕೊನೆಗೂ ಇಲ್ಲ, ಈ ಕರ್ಮ ನಮ್ಮ ತಲೆ ಮೇಲೆ ಬರಲಿ ಅಂತ ಹೇಳಿದ್ರಲ್ವಾ ಮೊದಲನೇ ಶತಮಾನದಲ್ಲಿ? ನೀವು ನೋಡಿದ್ದೀರಲ್ವಾ, ಈ ಪಾಪ ಯಾರ ತಲೆ ಮೇಲೆ ಬರಲಿ? ನಮ್ಮ ತಲೆ ಮೇಲೆ, ನಮ್ಮ ಮಕ್ಕಳ ತಲೆ ಮೇಲೆ ಬರಲಿ ಅಂತ ಕೋರ್ಕೊಂಡ್ರಲ್ವಾ? ಅಂಥವರ ಕ್ಯಾಟಗರಿಯಲ್ಲಿರ್ತೀವೋ, ಅಥವಾ ಈ ಜನರಲ್ಲಿ ಸ್ವಲ್ಪ ಜನ ಯಾರು ಮಾರ್ಪಟ್ಟು ದೇವರನ್ನು ತಿಳ್ಕೊಂಡು ಇನ್ಯಾವತ್ತೂ ಸಹ ಆ ತಂಟೆಗಳಿಗೆ ಪೂರ್ವ ಸ್ವಭಾವಕ್ಕೆ ತಿರುಗಿ ಹೋಗೋದಿಲ್ವೋ ಆ ಕ್ಯಾಟಗರಿಯಲ್ಲಿರ್ತೀವೋ. ನಿರ್ಣಯ ನಮಗೆ ಬಿಟ್ಟಿರುವಂತಹದ್ದು. ಓಕೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ ಅಪ್ಪ, ಈ ಒಂದು ಅತ್ಯುತ್ತಮವಾಗಿರುವಂಥ ಗಳಿಗೆಯನ್ನು ಕೊಟ್ಟಿಕ್ಕೋಸ್ಕರ ನಮಗೆ ಸ್ತೋತ್ರ ಅಪ್ಪ. ನಾಲ್ಕು ತರಹದ, ನಾಲ್ಕು ಗುಂಪಿಗೆ ಸೇರಿದಂತಹ ಮನುಷ್ಯರನ್ನು ನೋಡಿದ್ವಿ ಅಪ್ಪ. ಈ ನಾಲ್ಕು ಗುಂಪಲ್ಲಿ ಯಾರು ನಿಮಗೆ ಇಷ್ಟ ಅಂತ ಹೇಳಿದರೆ ಯಾರೂ ಇಲ್ಲ. ಎಲ್ಲರೂ ಸಹ ಅನ್ಯಾಯಗಾರರೇ, ಎಲ್ಲರೂ ಸಹ ಮೋಸಗಾರರೇ. ಆ ಗುಣಗಳು ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೂ ಇದೆ ಅಂತ ಹೇಳಿ ನಮ್ಗೆ ಅರ್ಥ ಆಗಿದೆ ತಂದೆ. ಈ ಗುಣಗಳಿರುವಂತಹ ನಾವು ಅವರಲ್ಲಿ ಸ್ವಲ್ಪ ಜನ ಹೇಗೆ ಮಾರ್ಪಟ್ಟರು, ನಿಮ್ಮ ಮಗನ ಪುನರುದ್ಧಾನವನ್ನು ನೋಡಿದಾಗ ಹೇಗೆ ಮಾರ್ಪಟ್ಟರು, ಅದೇ ಮಾರ್ಪಾಟುನ ಸ್ವಭಾವವನ್ನು ನಾವು ಸಹ ಹೊಂದುತ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಅವರಲ್ಲಿ ಕೆಟ್ಟ ಕೆಟ್ಟ ವಿಚಾರಕ್ಕೆ ಕೊನೆಯದಾಗಿ ನಿಮ್ಮ ಮಗನನ್ನು ಶಿಲ್ಬೆಗೇರಿಸಲಿಕ್ಕೆ ಎಲ್ಲರೂ ಸಹ ಒಂದಾಗೋದ್ರು, ಆ ಸ್ವಭಾವವನ್ನು, ಆ ಕೆಟ್ಟ ಕೆಟ್ಟ ವಿಚಾರಗಳಿಗೆ ಒಂದಾಗುವಂತಹದ್ದು ಐಕ್ಯತೆ ಅನ್ನುವಂತಹದ್ದು ಒಳ್ಳೆಯ ವಿಚಾರಗಳಿಗಿರಬೇಕು ಅನ್ನುವಂತಹ ನಮಗೆ ಅರ್ಥ ಆಗಿದೆ ತಂದೆ. ಇದನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಇಷ್ಟು ದಿನ ನಮಗೆ ಅರ್ಥ ಆಗದೇ ಇರುವಂತಹ ಪದಗಳು ಸತ್ಯವೇದದಲ್ಲಿ ಸಿಕ್ಕಿದ್ರೂ ಸಹ ಏನೂ ಆಗೋದಿಲ್ಲ ಅನ್ನುವಂತಹ ದೃಷ್ಟಿಯಿಂದ ಓದಿ ಓದಿ ಮುಂದೆ ಹೋಗಿದ್ದೀವಿ ತಂದೆ. ಅದನ್ನು ಮಾಡದೆ ಇನ್ನು ಮುಂದೆ ಪೂರ್ಣ ಶ್ರದ್ಧೆಯಿಂದ, ಪೂರ್ಣ ವಿವೇಕದಿಂದ ಓದ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶ ಕೊಡಬೇಕಾದ್ರೆ, ನಿಮ್ಮ ಮಗನ ಜೊತೆ ನೀವಿತ್ತು, ನಮ್ಮ ಜೊತೆನೂ ನೀವಿತ್ತು, ನಮಗೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ ಅನ್ನುವಂಥ ಕೋರಿಕೆ ನಿಮ್ಮ ಮುಂದೆ ಇಡ್ತಾ, ನನ್ನ ಪ್ರಾರ್ಥನೆ ಯೇಸುಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.